Tobacco use leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidi, cigarettes, kheni, zarda, etc., or their promotion in any manner. Manushana Panjinantirva Shwasakosha Gali Hirikulavadakagide Adare Kelavaru ಶ್ವಾಸಕೋಶವನ್ನು ಬೀಡಿ ಸಿಗರೇಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ಬಂದಿದ್ದೀರಾ? ಲೈಬ್ರರಿಲಿ ನನ್ನ ತಂಗಿ ಜೊತೆ ಆಟ ಆಡಕ್ಕೆ ಟ್ರೈ ಮಾಡಿದ್ಯಲ್ಲ, ಅದಕ್ಕೆ ಪನಿಷ್ಮೆಂಟ್ ಕೊಡಕ್ ಬಂದಿದ್ದೀನಿ. ಯಾರೋ ಯಾರೋ ಅದು
ಇಂಡಿಸೆಂಟ್ ರೋಗ್ಸ್. ಒಂದ್ ಹುಡುಗಿ ಹತ್ರ ಯಾವಾಗ ಹೆಂಗೆ ಬಿಹೇವ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಸ್ಟೂಪಿಡ್ ಫೆಲೋಸ್. ಕ್ರೈಮ್ ಬ್ರಾಂಚ್ ಪೊಲೀಸ್ ಆಫೀಸರ್, 9 ವರ್ಷ ಸರ್ವಿಸು, 100 ಕೇಸುಗಳು, ನಿನ್ನಂಥ 1000 ಪೊರ್ಕೆಗಳನ್ನ ನೋಡಿದ್ದೀನಿ. ಕತ್ಲಲ್ಲಿ ಕ್ರೈಮ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಲೈಬ್ರರಿಲಿ ನೀನು ಮಾಡಿದ ಓವರ್ ಆಕ್ಟಿಂಗ್ ಅಲ್ಲೇ ಸಿಕ್ಕಾಕೊಂಡೆ. ಇನ್ನು ಮುಂದೆ ಹೀಗೇನಾದ್ರೂ ನಿನ್ ಮೇಲೆ ಕಂಪ್ಲೇಂಟ್ ಬಂದ್ರೆ ಸಿಸಿಬಿ ಸೆಲ್ನಲ್ಲಿ 3rd degree ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಗುರು, ಏನಾಯ್ತು? ಏನಾದ್ರು ಹೆಲ್ಪ್ ಬೇಕಾ? ಏನು ಇಲ್ಲ ಗುರು, ಪರವಾಗಿಲ್ಲ, ನೀವು ಹೊಡಿ. ಹ್ಮ್, ಆಯ್ತು. ಲಕ್ಷ್ಮಿ. ಏನಮ್ಮ? ಆ ಕಿಟಕಿ ಬಾಗಿಲು ಸ್ವಲ್ಪ ಹಾಕ್ಬಿಡಮ್ಮ. ಸರಿ, ಆಯ್ತು. ಏನ್ ಈ ಪಾಟಿ ಮಳೆ ಸುರಿತಿದ್ಯಲ್ಲಪ್ಪ ದೇವ್ರೇ. ನಂದಿನಿಲ್ಲೇ ಹೊಟ್ಟು ಬರ್ತೀರಾ? ಇಲ್ಲ, ಬರಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀಡ್ ಎನಿ ಹೆಲ್ಪ್? ಎನಿ ಹೆಲ್ಪ್?
ಈ ಹುಡುಗಿಗೆ ಏನಾಯ್ತು? ಅವ್ರಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ನೀವು ಹೋಗಿ. ಗಣೇಶ್, ಇದೆಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಮೂಲೆ. ತುಂಬಾ ಪ್ರೆಷರ್ ಇದೆ, ದೇರ್ ಇಸ್ ನೋ ಅದರ್ ಗೋ. ಈ ಕೇಸ್ನ ಲಾ ಅಂಡ್ ಆರ್ಡರ್ ಇಂದ ಸಿಸಿಬಿಗೆ ವರ್ಗಾಯಿಸ್ತಾ ಇದ್ದೇನೆ. ಹ್ಯಾಂಡ್ ಓವರ್ ದ ಫೈಲ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆಲ್ ದ ಬೆಸ್ಟ್ ಮಂಜುನಾಥ್. ಥ್ಯಾಂಕ್ ಯು ಸರ್. ಪುಟ್ ದ ಬೆಸ್ಟ್ ಮೆನ್ ಆನ್ ದ ಜಾಬ್. ದ ಮೋಸ್ಟ್ ಸೆನ್ಸೇಷನಲ್ ಕೇಸ್ ಆಫ್ ದ ಸಿಟಿ. ಐ ಅಂಡರ್ಸ್ಟ್ಯಾಂಡ್ ನೇತ್ರ, ನಿಮ್ ತಂಗಿ ಕಳೆದೋಗಿರೋ ಈ ಸಮಯದಲ್ಲಿ ಈ ಕೇಸ್ನ ನೀವು ಹ್ಯಾಂಡಲ್ ಮಾಡೋದು ನಿಮಗೆ ಹೊರೆ ಆಗುತ್ತೆ. ಬಟ್ ಐ ಹ್ಯಾವ್ ನೋ ಚಾಯ್ಸ್. ನೀವು ಈ ಕೇಸ್ನ ಸಾಲ್ವ್ ಮಾಡಿ, ನಿಮ್ ತಂಗಿ ಕೇಸ್ನ ನೀವೇ ಇನ್ವೆಸ್ಟಿಗೇಷನ್ ಮಾಡೋ ಹಾಗೆ ನಾನ್ ಕಮಿಷನರ್ ಇಂದ ಸ್ಪೆಷಲ್ ಪರ್ಮಿಷನ್ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್, ಬಟ್ ಆಬ್ಲಿಗೇಷನ್ ಬೇಡ, ನಾನು ಈ ಕೇಸ್ನ ಹ್ಯಾಂಡಲ್ ಮಾಡ್ತೀನಿ. ಗುಡ್, ನಾನು ನಿಮ್ಮಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾರಾಯಣ್, ಮಿಸ್ಟರ್ ನಾರಾಯಣ್ ಅಂತೂ ನಿಮ್ ಜೊತೆಗಿದ್ದೇ ಇರ್ತಾರೆ, ಅವ್ರ ಜೊತೆಗೆ ಇವರಿಬ್ರು ಇರ್ತಾರೆ. ಅಂಡ್ ಹೀಸ್ ಮಿಸ್ಟರ್ ಕಾರ್ತಿಕ್, ಶೀಸ್ ನಿಶಾ, 2008-2009 ಬ್ಯಾಚ್. ವೆರಿ ಗುಡ್. ಆದ್ರೂ ಅಫಿಷಿಯಲ್ ಆಗಿ ಅವ್ರ ಪ್ರೊಫೈಲು ನಿಮ್ ಹತ್ರ ಒಂದಿರಲಿ. ಓಕೆ, ಕ್ಯಾನ್ ಐ ಲೀವ್? ಶೋ. ಬೇಜಾರು ಮಾಡ್ಕೊಂಡ್ರ? ಆ ಫೈಲಲ್ಲಿರೋದ್ ಎಲ್ಲವೂ ಆಲ್ರೆಡಿ ಮೇಡಮ್ ಅವ್ರ ತಲೆಯಲ್ಲಿದೆ. ನಡೆ. ಡಾಕ್ಟರ್, ಡಾಕ್ಟರ್. ಓಹ್, ಟೂ ಮಿನಿಟ್ಸ್.
ನೇತ್ರ ನೇತ್ರಾವತಿ ಪಾಪ ವಿನಾಶಿನಿ ಪಾಪಿಗಳ ವಿನಾಶಿನಿ ಯಾ ರೈಟ್ ನಿಜ ನಿನ್ನ ಕೆಲಸನೇ ಅದಲ್ವಾ ಟೀಮ್ಗೆ ಹೊಸ ಮುಖಗಳು ಸೇರಿಕೊಂಡಿವೆ ಆಗ್ಲೇ 3 ವರ್ಷ ಆಯ್ತು ಎಸ್ ಆಗಿ ಕೆಲಸ ಮಾಡ್ತಿದ್ದೀವಿ ಸರ್ ನಾನು ಕೆಲಸ ಮಾಡ್ತಾ ಇದ್ದೀನಿ 24 ಇಯರ್ಸ್ ಇಂದ ಈ ಹೆಣಗಳ ಜೊತೆ 9 ಇಯರ್ಸ್ ಇಂದ ನೇತ್ರನ್ ಜೊತೆ ರೈಟ್ ಕೇಸು ಸಿಸಿಬಿಗೆ ಬಂದಿದೆ ಗೊತ್ತಾಯ್ತು ಆ ಕೈಗಳನ್ನ ತೋರಿಸ್ತೀರಾ ಶೂರ್ ಬಾಡಿ ಸರಿತಾ ಏಜ್ 21 ಏನಾಗಿತ್ತು ಫೈನಿಂಗ್ ನೇಣ ಕುಣಿಸತ್ತಿದ್ದಾಳೆ ಅನ್ಯಾಚುರಲ್ ಡೆತ್ ಪೋಸ್ಟ್ ಮಾರ್ಟಮ್ ಬಂದಿದೆ ದೌರಿ ಕೇಸ ಇಲ್ಲ ಸುಯಿಸೈಡ್ ಸುಯಿಸೈಡ್ಗೆ ಮುಂಚೆ ರೇಪ್ ಆಗಿದೆ ಅವರ ಅಪ್ಪ ಅಮ್ಮ ರಿಪೋರ್ಟ್ನಲ್ಲಿ ರೇಪ್ ಆಗಿದೆ ಅಂತ ದಯವಿಟ್ಟು ಬರಿಬೇಡಿ ಅಂತ ಗೋಳಾಡ್ತಿದ್ದಾರೆ ಬನ್ನಿ ಇದು ನ್ಯೂ ಇಯರ್ ದಿನ ಸಿಕ್ಕಿದ್ದು ಇದು ಪಾರ್ಕಲ್ಲಿ ಸಿಕ್ಕಿದ್ದು ಎರಡು ಗಂಡಸಿನ ಕೈಗಳು ವಯಸ್ಸು 30-35 ಒಳಗಿರುತ್ತೆ ಎಷ್ಟು ಟೈಮ್ ಆಗಿರಬಹುದು ಕಟ್ ಮಾಡಿ ಪಾರ್ಕಲ್ಲಿ ಸಿಕ್ಕಿರೋ ಎರಡು ಕೈಗಳ ಡಿಕಂಪೋಸಿಷನ್ ಆಗಲಿ ಶುರು ಆಗಿದೆ ಸೊ ಅಟ್ಲೀಸ್ಟ್ 48 ಅವರ್ಸ್ ಆಗಿದೆ ಕೈಗಳನ್ನ ಕಟ್ ಮಾಡಿ ವೆಪನ್ ಏನು ಯೂಸ್ ಮಾಡಿರಬಹುದು ಕ್ಲೀನ್ ಕಟ್ ಡೌಟೇ ಇಲ್ಲ ಮರ ಕಟ್ ಮಾಡೋ ಎಲೆಕ್ಟ್ರಿಕ್ಸ ಯೂಸ್ ಆಗಿದೆ ಈ ಕೈಗಳ ಮೇಲೆ ತುಂಬಾನೇ ಏಟು ಬಿದ್ದಿದೆ ಅಲ್ಲ ಅದು ಹಗದಿಂದ ಕೈಗಳನ್ನ ಕಟ್ಟಿದ್ದಾರೆ ಸುಮಾರು 10 ಕಟ್ಟಿರಬೇಕು ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಮರದ ಹೊಟ್ಟು ಕಾಣುತ್ತೆ ನೋಡಿ ಕೈ ಕಳ್ಕೊಂಡಿರೋ ಇಬ್ರು ಇನ್ನು ಬದುಕಿರ್ಬೋದಾ ಹಲ್ಲಿಗಳು ಮಾತ್ರ ಬಾಲ ಕಟ್ ಮಾಡಿದ್ರು ಬದುಕಿರುತ್ತೆ ಆದ್ರೆ ಇದು ಮನುಷ್ಯರದು ಐ ಆಮ್ ಸಾರಿ ಅದನ್ನ ನೇತ್ರನೇ ಕಂಡುಹಿಡಿಬೇಕು ಸಿಟಿನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋ ಎಲ್ಲರನ್ನೂ ಕರೆಸಿ ಒಬ್ರು ಮಿಸ್ ಆಗಬಾರ್ದು ಇಲ್ಲ ಸರ್ ನೆಕ್ಸ್ಟ್ ನನ್ನ ತಮ್ಮಂದಲ್ಲ ಸರ್ ನೆಕ್ಸ್ಟ್ ಇಲ್ಲ ಮೇಡಮ್ ನೆಕ್ಸ್ಟ್ ಸರ್ ಅದೇ ಆ ಹುಡುಗಿ ಸರಿತಾ ಅವಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅವ್ರ ಅಪ್ಪ ಅಮ್ಮ ಕೇಳ್ದ ಹಾಗೆ ರೇಪ್ ಆಗಿಲ್ಲ ಅಂತಾನೆ ಬರೆದ್ರ ಹೌದು ಬಟ್ ಅವಳಿಗೆ ರೇಪ್ ಆಗಿತ್ತಲ್ವಾ ಹೌದು ಏನ್ ಎಥಿಕ್ಸ್ ಸರ್ ಇದು ಮಗಳನ್ನ ಕಳ್ಕೊಂಡಿರೋ ಒಬ್ಬ ತಂದೆ ಎಥಿಕ್ಸ್ ಇದೇ ನಿನ್ ಗಂಡನ್ ಕೈ ಅಂತ ಹೆಂಗ್ ಗೊತ್ತು ನಿನ್ ಗಂಡನ್ ಕೈ ಅಂತ ಏನ್ ಗ್ಯಾರಂಟಿ ನನ್ ಕಾಲು ಉಗ್ರ ಮಾಡಿದ್ರು ಅವನ ಹೆಸರು ಗಾಡಿ ನಂಬರು ಎಲ್ಲ ಕಂಪ್ಲೇಂಟ್ ಅಲ್ಲಿ ಬರ್ಕೊಂಡಿದ್ದೀನಿ ದಿನಗಳಿಂದ ಇಲ್ಲೇ ನಿಂತಿದೆ ಮೇಡಮ್ ಈ ಆಟೋ ಬಗ್ಗೆ ಇನ್ಫಾರ್ಮೇಶನ್ ಯಾರು ಕೊಟ್ಟಿದ್ದು ರೌಂಡ್ಸ್ ನಲ್ಲಿದ್ದ ಹೊಯ್ಸಳದವರು ಮೊದಲು ನೋಡಿ ನಮಗೆ ಇನ್ಫಾರ್ಮ್ ಮಾಡಿದ್ರು ಮೇಡಮ್ ನಾವಿಲ್ಲಿ ತನ್ನ ನಿಲ್ಲಿಸಿದ್ವಿ ಮೇಡಮ್ ಸಿಕ್ಕಿದ ಸ್ಪಾಟ್ ಅಲ್ಲಿ
ಜೆಸಿ ನಗರ್ ಲಿಮಿಟ್ ಅಲ್ಲಿ ಜೈ ಮಹಲ್ ಗೋಗೋ ರೋಡ್ ನಲ್ಲಿ ಮುಖ ಮಾಡಿ ನಿಂತಿತ್ತು ಸರ್. ಹೊರಟೋಯ್ತು ಮೇಡಮ್, ದಯವಿಟ್ಟು ಈ ತರ ಕೆಲಸ ಇನ್ನೊಂದ್ಸಲ ಹೇಳಬಿಡಿ. ನಿಮ್ ತಂಗಿಗೋಸ್ಕರ ಈ ರಿಸ್ಕ್ ತಗೊಂಡೆ. ಎಲ್ಲ ರೆಕಾರ್ಡ್ಸ್ ಇದೆಯಾ? ಸೆಪ್ಟೆಂಬರ್ ತಿಂಗಳಿಂದ ಇಲ್ಲಿ ತನಕ ಎಲ್ಲ ರೆಕಾರ್ಡ್ಸ್ ಇದೆ ಮೇಡಮ್. ಓಕೆ, ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ಡಿಪಾರ್ಟ್ಮೆಂಟ್ ಅವ್ರ ಹತ್ರನೇ ದುಡ್ಡು ತಗೊಂಡಂತ ಬೇಜಾರಿಲ್ಲ ತಾನೆ? ಮೂಳೆ ರುಚಿ ನೋಡಿರೋ ನಾಯಿಗೆ ಅದು ಯಾರ್ದಾದ್ರೇನು? ಮಳೆ ಬಂತು ಅದ್ಯಾವ ಗ್ರಾಚರಕ್ ನಿನ್ ಕಿಟಕಿ ಬಾಗ್ಲು ಹಾಕು ಅಂತ ಹೇಳದ್ನೋ ನನಗಂತೂ ಗೊತ್ತಿಲ್ಲ. ಅಮ್ಮ ತಾಯಿ, ಅದೇನ್ ನೋಡಿದ್ಯೋ, ಇವ್ರ ಮುಂದೇನೋ ಇನ್ನೊಂದ್ಸರಿ ಒದ್ರಬಿಡು ಹೇಳೆ. ಅದೇ ಮೇಡಮ್, ಅವತ್ತು ಬಸ್ ಸ್ಟಾಪ್ ಅಲ್ಲಿ ಆಟೋ ನಿಂತಿತ್ತು, ಅಷ್ಟೇ ನೋಡಿದ್ದು. ಆಟೋದಲ್ಲಿ ಬೇರೆ ಯಾರಾದ್ರೂ ಇದ್ರ? ಇಲ್ಲ. ಓಕೆ, ಈ ಹುಡುಗಿನೇನಾದ್ರು? ಇಲ್ಲ ಮೇಡಮ್. ಸಾಕು ಮೇಡಮ್, ಸಾಕು, ದಯವಿಟ್ಟು ಇಲ್ಲಿಂದ ಹೊರಡಿ. ಏನಡಿಯ, ಇವ್ರುಗಳಿಂದ ನೆಮ್ಮದಿ ಅನ್ನೋದೇ ಹೊರಟಾಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. ಎಸ್ಸಡಿ ಬರ್ತಾರೋ. ಮೇಡಮ್, ಅವತ್ತು ತುಂಬಾ ಮಳೆ ಬರ್ತಾ ಇತ್ತು, ಕರೆಂಟ್ ಬೇರೆ ಇರ್ಲಿಲ್ಲ, ಯಾರು ಗಿರಾಕಿಗಳು ಸಿಗ್ಲಿಲ್ಲ. ತುಂಬಾ ಹೊತ್ತು ಸ್ಟ್ಯಾಂಡ್ ಅಲ್ಲೇ ವೇಟ್ ಮಾಡಿ ಕೊನೆಗೆ ನಾನೇ ಮನೆಗೆ ಹೊರಟೆ ಮೇಡಮ್. ನೀವು ಮನೆಗೆ ಹೋಗ್ಬೇಕಾದ್ರೆ ಮುಂದಿರೋ ಬಸ್ ಸ್ಟಾಪ್ ಅಲ್ಲಿ ಯಾವ್ದಾದ್ರು ನಿಂತಿರೋ ಆಟೋ ನೋಡಿದ್ರ? ಹಾ ಮೇಡಮ್, ಒಂದ್ ಆಟೋ ಕೆಟ್ಟು ನಿಂತಿತ್ತು, ನಿಲ್ಸ್ಬಿಟ್ಟು ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳ್ದೆ. ಏನಿಲ್ಲ ಗುರು, ಇದೊಂದು ಸಣ್ಣ ರಿಪೇರಿ, ನೀನು ಹೊರಟ್ಬಿಡು ಅಂತಂದ. ನಾನು ಹೊರಟ್ಬಿಟ್ಟೆ ಮೇಡಮ್. ಇದನ್ನ ನಾನು ಪೊಲೀಸ್ನವ್ರಿಗೆ ತಿಳಿಸಿದ್ನಲ್ಲ ಮೇಡಮ್. ಆಟೋದಲ್ಲಿ ಬೇರೆ ಇನ್ಯಾರನ್ನಾದ್ರೂ ನೋಡಿದ್ರ? ಇಲ್ಲ, ನಾನು ಯಾರು ನೋಡಿಲ್ಲ ಮೇಡಮ್. ಸೊ ಗೋವಾದಲ್ಲಿ ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡಿ ಕೇಕ್ ತಿನ್ನಿಸ್ದೆ ಖುಷಿನಾ? ಯಾಕೋ ನನ್ನ ಓಲ್ಡ್ ಫೇವ್ರೆಟ್ ಸಾಂಗ್ಗೆ ನೀನ್ ಲೇಟೆಸ್ಟ್ ಆಗಿ ಡ್ಯಾನ್ಸ್ ಮಾಡ್ಬೇಕು. ಹಾಗ್ ಮಾಡಿದ್ರೆ ನಿಂಗ್ ಖುಷಿ ಆಗತ್ತಾ? ನಾನೊಬ್ಳೆ ಅಲ್ಲ, ಎಲ್ರೂ ಖುಷಿ ಪಡ್ತಾರೆ. ಓಲ್ಡ್ ಸಾಂಗ್ ಇನ್ನ ನ್ಯೂ ಸಿಡಿ. ಒಳಗೆ ಸೇರಿದರೆ ಗುಂಡು, ಹುಡುಗಿಯ
Beach in the floor. Yo, two shots of tequila. Gonna make a head swing like crazy now. ಹೇಳಿ ಕಾರ್ತಿಕ್. ಆಟೋ ಡ್ರೈವರ್ ಮೂರ್ತಿ ಸುರೇಂದ್ರ ಅಂತ ಒಬ್ಬನ ಹತ್ರ ಕೆಲಸ ಮಾಡ್ತಿದ್ದಂತೆ. ಈಗ ಸುರೇಂದ್ರ ಅವನ ನಡೆದಲ್ಲಿದ್ದಾನೆ. ಹೌದಾ, ತಕ್ಷಣ ಹೊರಡೋಣ. ಎಸ್. ಯಾರ ಇಲ್ಲಿ ಸುರೇಂದ್ರ? ಯಾವನ ನೀನು? ನನ್ನ ಹೆಸರಿಟ್ ಕರಿತಾ ಇದ್ಯಾ? ಪೊಲೀಸ್. ಯಾವ ಸ್ಟೇಷನ್? ಸಿಸಿಬಿ. ವಾ, ನಿಮ್ದು ಕಲೆಕ್ಷನ್ ಶುರು ಆಯ್ತಾ? ನಿನ್ ಹತ್ರ ಇದ್ನಲ್ಲ ಮೂರ್ತಿ, ಅವನಿಗೂ ನಿಂಗು ಏನ್ ಜಗಳ? ಯಾಕೆ, ಏನ್ ವಿಷಯ? ಅವನು ಮರ್ಡರ್ ಆಗಿದೆ. ಹೌದಾ? ನಿನಗೂ ಮೂರ್ತಿಗೂ ಏನ್ ತಕರಾರು? ಹೇಳಿದ ಮಾತ್ ಕೇಳಿಲ್ಲ, ಟ್ರೀಟ್ಮೆಂಟ್ ಕೊಟ್ಟೆ. ಏನಾಯ್ತು ಅಂತ ಇಲ್ಲೇ ಹೇಳ್ತೀಯಾ ಇಲ್ಲ ಸ್ಟೇಷನ್ಗೆ ಬಂದ್ ಹೇಳ್ತೀಯಾ? ಯಾವ್ದಾದ್ರು ಹಿಲ್ ಸ್ಟೇಷನ್ ಹೋಗೋಣ. ಜಾಸ್ತಿ ಕೂಗಾಡ್ಬೇಡ, ಹತ್ತೆಣಿಸ್ತೀನಿ. ಅಷ್ಟರಲ್ಲಿಂದ ಕಳ್ಸ್ಕೊತಾ ಇರ್ಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಈಗ ಹೇಳು, ನಿನಗೂ ಮೂರ್ತಿಗೂ ಏನ್ ಜಗಳ? ಖಂಡಿತ ಹೇಳ್ತೀನಿ ಮೇಡಮ್, ಆದ್ರೆ ಅದಕ್ಕೂ ಮುಂಚೆ ಇಲ್ಲೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಈಗ ಹೇಳು, ಎಂಟಿ ಒಡವೆ ಕೊಟ್ಟು 10,000 ಕಡಾಯಿಡು ಅಂದೆ, 15,000 ಕಿಟ್ಟ, ಯಾಕೆ ಅಂತ ಕೇಳಿದೆ ತಪ್ಪ, ಅದಕ್ಕೆ ಜಗಳ ಮೇಡಮ್. ಆಮೇಲೆ ಏನಾಯ್ತು? ಅಷ್ಟರಲ್ಲಿ ರಾಜಮಾಣಿಕ್ಯಂ ಕರ್ಕೊಂಬಂದು ವ್ಯವಹಾರ ಚುಕ್ತ ಮಾಡ ಹೋದ. ಈಗ ನನ್ನ ಹತ್ರ ಕೆಲ್ಸಕ್ಕೂ ಬರ್ತಿಲ್ಲ. ರಾಜಮಾಣಿಕ್ಯಂ ಯಾರು? ಶ್ರೀರಾಮ್ಪುರ ಪಾರ್ಟಿ ಮೇಡಮ್. ಯಾರು? ಶ್ರೀರಾಮ್ಪುರ ಪಾರ್ಟಿ. ನಿಂಗ ನೋಡಕ್ಕ ಪೊಲೀಸ್ ತರನೇ ಇಲ್ಲ, ನೋಡಕ್ಕ ಒಳ್ಳೆ ಡೀಜೆಂಟ ಕಾಣ್ತೀರ. ಕುಂತ್ಕಳಿ ಅಂದ್ರೆ ಕುಂತ್ಕಳಕ್ಕಿಲ್ಲ, ಏನಕ್ ಕಾಲಾಗದಪ್ಪ, ಮುಟ್ಟಿ ನೋವು ಮಾ. ಏನಕ್ಕೆ? ಏನ್ ವಿಶೇಷ ಇವತ್ತು?
ದೇವಸ್ಥಾನಕ್ ಹೋಗಿ ಬಂದಂಗಿದೆ. ನನ್ ಮಗನ್ಗೆ ಈ ವಸ್ತನಾದ್ರೂ ಮದ್ವೆ ಆಗ್ಲಿ ಅಂತ ದೇವ್ರ ಹತ್ರ ಅರ್ಕೆ ಕಟ್ಕೊಳಕ್ ಹೋಗಿದ್ದೆ. ನಿಮ್ ಮಗ ಎಲ್ ಕೆಲ್ಸ ಮಾಡ್ತಿದ್ದಾನೆ? ಅದೆಲ್ಲ ಕೇಳಕ್ ಹೋಗಲ್ಲಮ್ಮ, ವಾರ್ತಕ್ ವರ್ಸತಿ ದುಡ್ಡು ತಂದು ಕೊಡ್ತಾನಮ್ಮ. ಏನು ಟಿವಿ ಹೊಸ್ತಾ? ಆಮಮ್ಮ, ಆದ್ರೆ ಬರೋ ಪ್ರೋಗ್ರಾಮ್ ಎಲ್ಲ ಅಲೆದಮ್ಮ. ಯಾರ್ ನಿಮ್ ಮಗ ಕೊಡ್ಸಿದ್ದ? ಹೌದಮ್ಮ, ಪೋನ್ ವಾರ ಜೂಜಾಡಿ ತಂದ್ ಮಡಗಿದನಮ್ಮ. ಅಮ್ಮ, ನಿಮ್ ಮಗ ರಾಜಮಾಣಿಕ್ಯಮ್ದು ಪುಗೈ ಪಡಂ ಫೋಟೋ ಏನಾರ ಇದೆಯಾ? ಹಾ, ಐತೆ ಐತೆ, ಕೊಡಿ. ಇಂದ ನಿಮ್ ಮಗಂದು ಫೋನ್ ನಂಬರ್ ಇದೆಯಾ? ಇದೇಮ್ಮ, ಕ್ಯಾಲೆಂಡರ್ಲೇ ಇರ್ಕೆ ಬರ್ಕಳಿ. ಈಗ ನಿಮ್ಮ ಮಗ ಎಲ್ಲಿದ್ದಾನೆ? ಎಲ್ಲವನ್ನೂ ಗೊತ್ತಿಲ್ಲ ಅಮ್ಮ, ನಾಲ್ಕು ದಿನ ಆಚಿ ಬಂದು. ಮೇಡಮ್, ರಿಂಗ್ ಆಗ್ತಿದೆ, ಎತ್ತಾ ಇಲ್ಲ. ಯಾವುದು ತಪ್ಪು ಮಾಡಿಬಿಟ್ನಮ್ಮ? ಗೊತ್ತಿಲ್ಲ. ಕಾರ್ತಿಕ್, ಮ್ಯಾಮ್, ಆಟೋ ಡ್ರೈವರ್ ಮೂರ್ತಿ ಮನೆನ ಇನ್ನೊಂದ್ಸಲ ಸರಿಯಾಗಿ ಚೆಕ್ ಮಾಡಬೇಕು. ಸರಿ ಮ್ಯಾಮ್. ಸುರೇಂದ್ರ ಹೇಳಿದ ಗಿರಿವಿ ಅಂಗಡಿನ ವಿಚಾರಿಸಿ, ಅವನ ಅಡ್ಡದ ಮೇಲೆ ಒಂದು ಕಣ್ಣಿಟ್ಟಿರಿ. ರಾಜಮಾಣಿಕ್ಯ ಮನೆನ ಒಬ್ಬನು ವಾಚ್ ಮಾಡಕ್ ಹೇಳಿ. ಎಸ್ ಮ್ಯಾಮ್. ಸಿಕ್ಕಿರೋ ಎರಡು ವಿಕ್ಟಿಮ್ ಕೈಗಳಲ್ಲಿ ಒಂದು ವಿಕ್ಟಿಮ್ ಐಡೆಂಟಿಫೈ ಆಯ್ತು. ಇನ್ನೊಂದು ವಿಕ್ಟಿಮ್ ಯಾರು? ಮೂರ್ತಿ ಫ್ರೆಂಡ್ಗಳಲ್ಲಿ ಯಾರಾದ್ರೂ ಮಿಸ್ ಆಗಿರ್ಬೋದಾ? ಯಾರು ಮಿಸ್ ಆಗಿಲ್ಲ ಮೇಡಮ್. ನನಗೇನು ಈ ಕೇಸು ಬೇಗ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಇಟ್ ಮಸ್ಟ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಮೇಡಮ್, ಇದು ಬರೀ ರೌಡಿಸಂ. ಯಾರೋ ಅವ ಮೇಂಟೈನ್ ಮಾಡಕ್ಕೆ ಹಿಂಗೆ ಸುಮ್ಮನೆ ಕತ್ತರಿಸಿ ಕತ್ತರಿಸಿ ಬಿಸಾಕ್ತಿದ್ದಾನೆ ಅಷ್ಟೇ. ಇಲ್ಲ ನಾರಾಯಣ್, ಎಲ್ಲ ಬಿಟ್ಟು ಎಲೆಕ್ಟ್ರಿಕ್ ಸಾನ ಯಾವ ರೌಡಿ ಉಪಯೋಗಿಸ್ತಾನೆ? ಅದು ಎಸಿಪಿ ವಾಕ್ ಮಾಡೋ ಪಬ್ಲಿಕ್ ಪಾರ್ಕ್ ಅಲ್ಲಿ ನ್ಯೂ ಇಯರ್ ಪಾರ್ಟಿನಲ್ಲಿ ಯಾರು ತಂದಿಡಲ್ಲ. ಹಾಗಾದ್ರೆ ಮೋಟಿವ್ ಏನಿರ್ಬೋದು ಮ್ಯಾಮ್? ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಸಾರಿ ಟು ಬಾದರ್ ಯು ಮೇಡಮ್. ಮೇಡಮ್, ನೆಕ್ಸ್ಟ್ ವೀಕ್ ನನ್ನ ತಂಗಿ ಮದುವೆ ಇದೆ. ದಯವಿಟ್ಟು ನೀವು ನಿಮ್ಮ ಟೀಮ್ ಎಲ್ಲ ಬರಬೇಕು ಮೇಡಮ್. ಯಾ ಪ್ಲೀಸ್ ಮೇಡಮ್. ಡೆಫಿನೆಟ್ಲಿ. ಥ್ಯಾಂಕ್ ಯು ಮೇಡಮ್. ಬಾಯ್ ನಿಶಾ. ಬಾಯ್ ಬಾಯ್ ಕಾರ್ತಿಕ್. ಮೇಡಮ್, ಯಾವಾಗಲೂ ಹೀಗೇನ ಸಡನ್ ಆಗಿ ಮೂಡಿ ಆಗ್ಬಿಡ್ತಾರ? ಮುಂಚೆ ಹಿಂಗಿರ್ಲಿಲ್ಲ ಸರ್. ಮೂರು ತಿಂಗಳು ಮುಂಚೆ ಅವ್ರ ತಂಗಿ ಕಳೆದೋದ್ಲು. ಹೌದಾ? ಹೇಗೆ? ಅವಳ ಫ್ರೆಂಡ್ ಮನೆಯಿಂದ ಮನೆಗೆ ವಾಪಸ್ ಬರ್ತಾ ಇದ್ಲು. ಆಮೇಲೆ ಏನಾಯಿತು ಅಂತ ಒಂದೇ ಒಂದು ಕ್ಲೂ ಕೂಡ ಸಿಕ್ಕಲಿಲ್ಲ. ಕೊನೆಗೆ ಸಿಕ್ಕಿದ್ದು ಅವಳ ಮೊಬೈಲ್ ಮಾತ್ರ. ನಿಮಗೆ ಮೊದಲಿಂದಾನೆ ಮೇಡಮ್ ಗೊತ್ತಾ? ಹಾ, ಅವ್ರು ಎಸ್ ಐ ಆಗಿದ್ದಾಗ ನಾನು ಕಾನ್ಸ್ಟೇಬಲ್. ಕಳೆದ 10 ವರ್ಷದಿಂದ ಅವ್ರು ಯಾವ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆದರೂ ಅವ್ರ ಹಿಂದೆನೆ ನನಗೂ ಟ್ರಾನ್ಸ್ಫರ್. ಲಾ ಅಂಡ್ ಆರ್ಡರ್ ಬಿಟ್ಟು ಸಿ ಸಿ ಬಿಗೆ ಯಾಕೆ ಬಂದರು? ಅವ್ರ ಕೈ ಅತಿ ಅನ್ನೋಷ್ಟು ಶುದ್ಧ. ಅವರೇ ಸಿ ಸಿ ಬಿಗೆ ಟ್ರಾನ್ಸ್ಫರ್ ತಗೊಂಡ್ರು. ಅವ್ರ ಸರ್ವಿಸಲ್ಲಿ ಇವತ್ತಿನವರೆಗೂ ಒಂದೇ ಒಂದು ದಿವಸ ಲೀವ್ ಹಾಕಿಲ್ಲ. ಎಷ್ಟು ಹೇಳಿದ್ರು ಕೊನೆಗೆ ಮದುವೆನೂ ಮಾಡಿಕೊಳ್ಳಿಲ್ಲ. ಅವರ ಅಪ್ಪ ಅಮ್ಮ? ನಾರಾಯಣ್, ಅವರ ಅಪ್ಪ ಅಮ್ಮ ಇಲ್ವಾ? ಇದ್ರು.
ನೇತ್ರ, ಕಂಪ್ಲೇಂಟ್ ಕೊಟ್ಟಿರೋರ್ನೆಲ್ಲ ಐಡೆಂಟಿಫೈ ಮಾಡಕ್ ಕರೆಸ್ಬೇಕಲ್ವಾ? ಬೇಡಿ ಸರ್, ರಾಜಮಾಣಿಕ್ಯಂ ತಾಯಿನ ಮಾತ್ರ ಕರೆಸೋಣ. ಅಯ್ಯೋ ರಾಜಮಾಣಿಕ್ಯ ಪೋಯ್ಕೇಡ ಎಂತ ಪೋಯ್ಕೇಡ. ಈ ಕೈಗಳು ಯಾರ್ದು ಅಂತ ಐಡೆಂಟಿಫೈ ಆಗಿದೆಯಾ ಸರ್? ಮೂವರಲ್ಲಿ ಇಬ್ಬರು ವಿಕ್ಟಿಮ್ಸ್ ಕೈಗಳು ಐಡೆಂಟಿಫೈ ಆಗಿದೆ, ಇನ್ನೊಬ್ಬರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಇಬ್ರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ತನಿಖೆ ಪೂರ್ತಿ ಆದ್ಮೇಲೆ ಫುಲ್ ಡೀಟೇಲ್ಸ್ ಕೊಡ್ತೀವಿ. ಈ ಕೈಗಳು ಯಾರ್ದು? ಅವ್ರು ಇನ್ನೂ ಜೀವಂತವಾಗಿದ್ದಾರಾ? ಜೀವಂತವಾಗಿದ್ರೆ ನಮಗೂ ಸಂತೋಷನೆ, ಆದ್ರೆ ವಿ ಆರ್ ನಾಟ್ ಡೆಫಿನೆಟ್. ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀವಿ. ಕೈಗಳನ್ನ ಈ ತರ ಪಾರ್ಕು ಬ್ರಿಡ್ಜ್ ಮೇಲೆ ಇಟ್ಟಿರೋ ಉದ್ದೇಶ ಏನು? ಉದ್ದೇಶ ತುಂಬಾ ವಿಚಿತ್ರವಾಗಿದೆ. ಕೈಗಳನ್ನ ಕತ್ತರಿಸಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಇಟ್ಟಿದ್ದಾರೆ. ಆಬ್ವಿಯಸ್ಲಿ ಇಟ್ ಇಸ್ ಎ ಪ್ರೀ ಪ್ಲಾನ್ಡ್ ಆಕ್ಷನ್. ಯಾರು ಮಾಡ್ತಿದ್ದಾರೆ ಅಂತ ಯಾವಾಗ ಗೊತ್ತಾಗುತ್ತೆ ಸರ್? ಅದನ್ನ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀವಿ ಅಂತ ಹೇಳದ್ನಲ್ಲ, ಆದಷ್ಟು ಬೇಗ ತಿಳಿಸ್ತೇವೆ. ಇನ್ನೂ ಈ ತರ ಘಟನೆಗಳು ಕಂಟಿನ್ಯೂ ಆಗುತ್ತೆ ಅಂತೀರಾ? ಎಕ್ಸ್ಕ್ಯೂಸ್ ಮಿ ಸರ್. ನೋಡಿ, ಮಿನಿಸ್ಟರ್ ಅರ್ಜೆಂಟ್ ಮೀಟಿಂಗ್ ಕರೆದಿದ್ದಾರೆ, ನಾನು ಹೋಗ್ಬೇಕು. ಐ ಆಮ್ ಸಾರಿ. ಲೇಡೀಸ್ ಹಾಸ್ಟೆಲ್ ಸೀರಿಯಲ್ ಕಿಲ್ಲಿಂಗ್ ಕೇಸ್ನ ನೀವೇ ಸಾಲ್ವ್ ಮಾಡಿದ್ದು, ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಕಾಣೆಯಾಗಿರೋ ನಿಮ್ ತಂಗಿಗೂ ಈ ಕೇಸ್ಗೂ ಏನಾದ್ರೂ ಸಂಬಂಧ ಇದೆಯಾ? ನೋಡಿ, ಈಗ ಈ ಹೊತ್ತಿನಲ್ಲಿ ಆ ಪ್ರಶ್ನೆಗಳೆಲ್ಲ ಬೇಕಾ? ಬೇರೆ ಕೆಲಸ ನೋಡಿ, ಹೊರಡಿ ಹೊರಡಿ. ಸರ್, ಸಾಹೇಬರು ಕರೀತಾ ಇದ್ದಾರೆ. ನೀವು ಹೇಳ್ತಾ ಇರೋ ಸುದ್ದಿ ಕರೆಕ್ಟ್ ಏನ್ರಿ? ಎಸ್ ಸರ್. ಗಣೇಶ್ ಸರ್, ನಾವ್ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಎಸ್ ಸರ್. ನೇತ್ರ ಸರ್, ರಾಜಮಾಣಿಕ್ಯಂ ಮನೆಯಿಂದ ನೀವು ತಂದ ಫೋಟೋನ ನಾವೆಲ್ಲ ಸ್ಟೇಷನ್ಗೂ ಕಳಿಸ್ಕೊಟ್ಟಿದ್ದು ಬಹಳ ಹೆಲ್ಪ್ ಆಯ್ತು. ರಾಜಮಾಣಿಕ್ಯಂ ಸಿಗ್ಲಿಲ್ಲ, ಆದ್ರೆ ಒಂದ್ ಸ್ಕೂಟರ್ನ ಶೇಷಾದ್ರಿಪುರಂ ಭಾರತ್ ಲಾಡ್ಜ್ ಹತ್ರ ಮುಫ್ತಿಲಿರೋ ನಮ್ಮ ಕಾನ್ಸ್ಟೇಬಲ್ಸ್ ಪತ್ತೆ ಮಾಡಿದ್ದಾರೆ. ಫೋಟೋಲಿರೋ ಸ್ಕೂಟರ್ ಅದು ಅಂತ ಮೆಸೇಜ್ ಬಂದಿದೆ. ಈಗ ಕಾನ್ಸ್ಟೇಬಲ್ ಲಾಡ್ಜ್ ಪಕ್ಕದಲ್ಲಿರೋ ದರ್ಶಿನಿ ಹೋಟ್ಲ್ ಹತ್ರ ಇದ್ದಾರೆ. ನೀವು ಕೂಡಲೇ ಅಲ್ಲಿ ಹೋಗ್ಬೇಕು. ಓಕೆ. ಕಾನ್ಸ್ಟೇಬಲ್. ಹಾ ಮೇಡಮ್. ಇದೆ ಸ್ಕೂಟರ್? ಹೌದು ಮೇಡಮ್. ಎಲ್ಲಿದೆ? ಲಾಡ್ಜ್ ಮುಂದೆ ಇದೆ ನೋಡಿ ಮೇಡಮ್. ಕ್ರೈಮ್ ಬ್ರಾಂಚಿಂದ ಬಂದಿದ್ದೀನಿ. ಮೇಡಮ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಮೇಡಮ್. ಪರವಾಗಿಲ್ಲ, ಈ ಫೋಟೋಲಿರೋರು ಯಾರು ಅಂತ ಗೊತ್ತಾ? ಏ ಕುಮಾರ, ಬಾರೋ ಇಲ್ಲೇ. ಅಣ್ಣ, ಈ ಫೋಟೋದಲ್ಲಿರೋನ್ನ ನೋಡಿದ್ಯಾ? ನೋಡ ನೋಡಿದ್ಯಾನೋ? ರಘುಣನ್ ಫ್ರೆಂಡು, ರೂಮ್ ನಂಬರ್ 204. ನಿನ್ನೆ ನಾನು ಅವ್ರಿಗೆ ಎಣ್ಣೆ ತಂದ್ಕೊಡಕ್ ಹೋಗಿದ್ದು. ಹೌದಾ? ಮೇಡಮ್ ಅವ್ರನ್ನ ಕರ್ಕೊಂಡೋಗಿ ರೂಮ್ ತೋರಿಸು. ಸರಿ ಅಣ್ಣ. ಹೊಸಕೋಟೆ ಹತ್ರ ಯಾವ್ದೋ ಊರು ಸರ್.
ಊರ ಹೆಸರು ಸರಿಯಾಗಿ ಗೊತ್ತಿಲ್ಲ ಸರ್. ರಾಜ ಮಾಣಿಕ್ಯಂ ಬಿಟ್ರೆ ಇನ್ ಯಾರ್ಯಾರು ಬರ್ತಿದ್ರು ಅವ್ನ ರೂಮ್ಗೆ? 3 ತಿಂಗಳ ಹಿಂದೆ ರಘುನು ಆಂಟೋನಿ ಡಿಸೋಜನ ಒಟ್ಟಿಗೆ ರೂಮ್ ತಗೊಂಡ್ರು ಮೇಡಮ್. 1.5 ತಿಂಗಳಿಂದ ಆಂಟೋನಿ ಡಿಸೋಜ ಬರ್ತಾ ಇಲ್ಲ. ಮೇಡಮ್, ಮಿಸ್ಸಿಂಗ್ ಲಿಸ್ಟ್ ಕಂಪ್ಲೇಂಟ್ಸ್ ಅಲ್ಲಿ ಆಂಟೋನಿ ಡಿಸೋಜ ಹೆಸರು ಇದೆ. ಆಂಟನಿ ನನ್ನ ತಮ್ಮನೇ. ಮನೆ ಬಿಟ್ಟು ಹೋದ್ಮೇಲೆ ಆ ರಘು ಜೊತೆ ಅವನು ಲಾಡ್ಜಲ್ಲಿದ್ದ. ಕೊನೆದಾಗ ನಿಮ್ ತಮ್ಮನ ಯಾವಾಗ ನೋಡಿದ್ದು? November 5 ಇವಳಗ್ ಫೋನ್ ಮಾಡಿ ಕಾಸ್ ಬೇಕು ಅಂತ ಕೇಳಿದಾನೆ. ಅದಾದ್ಮೇಲೆ ಆ ರಘು ಫೋನ್ ಮಾಡಿ ಆಂಟನಿ ಎಲ್ಲಿ ಅಂತ ಕೇಳ್ದ. ನಮ್ಗ ಅವಾಗ್ಲೇ ಭಯ ಆಗಿದ್ದು. ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ವಿ. ಇಷ್ಟಾದ್ಮೇಲೆ ಅವನ್ ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ಗೊತ್ತಿಲ್ಲ ಮೇಡಮ್. ಅವನ್ ಮನೆ ಬಿಟ್ಟು ಹೋಗಿದ್ಯಾಕೆ? ಅವನನ್ನ ಮನೆ ಬಿಟ್ಟು ಓಡಿಸಿದ್ದು ನಾನೇ. ಬೈಬಲ್ ಓದೋ ಬಾಯಲ್ಲಿ ಸುಳ್ಳು ಹೇಳ್ದ. ಎಂತ ಒಳ್ಳೆ ಮನುಷ್ಯನ ಜೀವನನ ಹಾಳು ಮಾಡ್ದ. ಯಾರದು? ಡಾಕ್ಟರ್ ಪುರುಷೋತ್ತಮ್. ಯಾರ್ಯಾರು ಇನ್ನೊಂದ್ಸರಿ ಹೇಳಿ. ವಿಕ್ಟೋರಿಯಾ ಹಾಸ್ಪಿಟಲ್ ಡೀನ್ ಡಾಕ್ಟರ್ ಪುರುಷೋತ್ತಮ್. ಮೇಡಮ್, ಹೋದ ಸೆಪ್ಟೆಂಬರ್ ಅಲ್ಲಿ ಐಡಿ ಡಾಕ್ಟರ್ ಫ್ಯಾಮಿಲಿ ಸುಯಿಸೈಡ್ ಮಾಡ್ಕೊಂಡ್ರು. ನೋ ಕಾಮೆಂಟ್ಸ್. ಹೇಳೋದೆಲ್ಲ ಪೊಲೀಸ್ನವರಿಗೆ ಹೇಳಾಗಿದೆ. ಪ್ಲೀಸ್ ಸ್ಟಾಪ್ ದ ಶೂಟಿಂಗ್. ಡಾಕ್ಟರ್ ಪುರುಷೋತ್ತಮ್ ಅವರ ಡ್ರಾನಲ್ಲಿ ಅವರ ಹೆಂಡತಿ ಲಕ್ಷ್ಮಿ ಹೆಸರಿಗೆ ಬರೆದಿದ್ದ 60,000 ರೂಪಾಯಿ ಡಿಡಿ ದೊರಕಿದೆ. ಡಾಕ್ಟರ್ ಪುರುಷೋತ್ತಮ್ ಜೊತೆ ಕೆಲಸ ಮಾಡುತ್ತಿರೋ ಡಾಕ್ಟರ್ ಭಾಷಂ ನಮ್ಮೊಂದಿಗಿದ್ದಾರೆ, ಅವರನ್ನೇ ಕೇಳೋಣ. ಡಾಕ್ಟರ್ ಪುರುಷೋತ್ತಮ್ ಅವ್ರ ಬಗ್ಗೆ ಲೋಕಾಯುಕ್ತಗೆ ಕಂಪ್ಲೇಂಟ್ ಬಂದಾಗಿಂದ ಅವ್ರ ಹಾಸ್ಪಿಟಲ್ಗೆ ಬಂದಿಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋ ಕಮೆಂಟ್ಸ್ ಆನ್ ದಟ್. ಐ ವಿಲ್ ಟೆಲ್ ಯು ಮೈ ಒಪಿನಿಯನ್. ಪುರುಷೋತ್ತಮ್ ಬಹಳ ಒಳ್ಳೆಯವರು. ನಾನು ಅವ್ರನ್ನ ತುಂಬಾ ವರ್ಷದಿಂದ ನೋಡಿ ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಇಂಥದ್ದೆಲ್ಲ ಐ ಡೋಂಟ್ ಬಿಲೀವ್ ಇಟ್. ವಾಟ್ಸ್ ಹ್ಯಾಪನಿಂಗ್ ಮಂಜುನಾಥ್? ಪ್ಲೀಸ್ ಟೇಕ್ ಯುವರ್ ಸೀಟ್ ಸರ್. ಲೈಟ್ಸ್. ಸಿಸಿಬಿಗೆ ಈ ಕೇಸ್ ಕೊಟ್ಟಿದ್ದೆ ಸೆನ್ಸಿಟಿವ್ ಅಂಡ್ ಸೆನ್ಸೇಷನಲ್ ಅಂತ. ವಿನೋ ಸರ್, ಈಗ ನೋಡಿದ್ರೆ ದಿನೇ ದಿನೇ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಹೋಮ್ ಮಿನಿಸ್ಟರ್ ಬೇರೆ ದಿವಸಕ್ಕೆ 4 ಸಲ ಕೇಳ್ತಾ ಇದ್ದಾರೆ. ಐ ನೀಡ್ ಯುವರ್ ಹೆಲ್ಪ್ ಗೈಸ್. ಸರ್, ವಿ ಆರ್ ಡೂಯಿಂಗ್ ಯುವರ್ ಬೆಸ್ಟ್ ಸರ್. ವಿ ಆರ್ ವಿತ್ ಯು ಸರ್. ಸರಿ, ಈಗೇನ್ರಿ ಡೆವಲಪ್ಮೆಂಟು? ರಾಜ ಮಾಣಿಕ್ಯಂಗೂ ಮರ್ಡರ್ ಆಗಿರೋ ರಘುಗೂ ಏನ್ ಸಂಬಂಧ? ಆ ವಿಷಯ ಇನ್ನೂ ಕ್ಲಿಯರ್ ಆಗಿಲ್ಲ ಸರ್. ಆದ್ರೆ ಅವರಿಬ್ಬರಿಗೂ ಲಿಂಕ್ ಇತ್ತು ಸರ್. ರಾಜ ಮಾಣಿಕ್ಯಂ ಬಗ್ಗೆ ರಘುಗೆ ಏನೋ ಒಂದು ವಿಷಯ ಗೊತ್ತಿತ್ತು ಅನ್ನೋ ಕಾರಣಕ್ಕೋಸ್ಕರನೇ ಅವನನ್ನ ಮರ್ಡರ್ ಮಾಡಿದ್ದಾರೆ ಸರ್. ಯಾರು? ಕೈ ಕತ್ತರಿಸಿ ಡಿಸ್ಪ್ಲೇ ಮಾಡ್ತಿರೋರಾ? ಅದು ನೋ ಸರ್. ವಾಟ್? ಕೊಲೆ ಮಾಡ್ತಿರೋರೇ ಬೇರೆ, ಕೈಗಳನ್ನ ಡಿಸ್ಪ್ಲೇ ಮಾಡ್ತಿರೋರೇ ಬೇರೆ. ಏನು, ಅದ್ ಹೇಗ್ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀರಾ? ಸರ್, ರಘುನ ಮರ್ಡರ್ ಮಾಡಿರೋದು ಅವನ ಮಾತನ್ನ ಮುಗಿಸೋಕೆ, ಕೈಗಳನ್ನ ಡಿಸ್ಪ್ಲೇ ಮಾಡಿರೋದು ಏನು ಹೇಳುಕ್ಕೆ? ಏನ್ರಿ ಹೇಳ್ತಿದಾರೆ ಇವರು ಸರ್? ಅದು ನೇತ್ರ ಸರ್, ಮೂರ್ತಿ, ರಾಜಮಾಣಿಕ್ಯಂ ಮತ್ತೆ ಇನ್ನೊಬ್ಬ ವ್ಯಕ್ತಿ ಕೈನ ಒಂದೇ ರೀತಿ ಕತ್ತರಿಸಿದ್ದಾರೆ. 3 ಜನರನ್ನು ಕಟ್ಟಿ ಟಾರ್ಚರ್ ಕೊಟ್ಟಿದ್ದಾರೆ. ಅವ್ರ ಕೈಗಳನ್ನ ಎಲೆಕ್ಟ್ರಿಕ್ ಸಾನಲ್ಲೇ ಕಟ್ ಮಾಡಿರೋದು. 3 ಜನರ ಕೈಗಳ ಉಗುರಿನಲ್ಲೂ ಮರದ ಹೊಟ್ಟಿದೆ. ಸಿಕ್ಕಿರೋ ಎಲ್ಲಾ ಕೈಗಳನ್ನು ಒಂದೇ ತರದ ಪ್ಲಾಸ್ಟಿಕ್ ಕವರಲ್ಲಿ ಸುತ್ತಿ ಒಂದೇ ತರದ ಕಾರ್ಡ್ಬೋರ್ಡ್ ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ. ಪೊಲೀಸ್ನವ್ರಿಗೆ ಗೊತ್ತಾಗ್ಬೇಕು ಅಂತಾನೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಟ್ಟಿದ್ದಾರೆ. ಒಂದೇ ಪ್ಲಾನ್ ಪ್ರಕಾರ 3 ಕ್ರೈಮು ಆಗಿದೆ. ಆದ್ರೆ ರಘು ಕೊಲೆ ಮಾಡಿ ಮುಗಿಸಿರೋದು ಮಾತ್ರ ಅವಸರದಲ್ಲಿ. ವಾಟ್ ಈಸ್ ದ ನೆಕ್ಸ್ಟ್ ಲೀಡ್? ಲಾಡ್ಜ್ ನಲ್ಲಿ ರಘು ರೂಮ್ಮೇಟ್ ಆಂಟೋನಿ. ಆಂಟೋನಿಗೂ ಈ ಕೇಸ್ಗೂ ಏನ್ರಿ ಸಂಬಂಧ? ಆಂಟೋನಿ ಡಾಕ್ಟರ್ ಪುರುಷೋತ್ತಮ್ಗೆ ಮೆಡಿಕಲ್ ಎಕ್ವಿಪ್ಮೆಂಟ್ ಸಪ್ಲೈಗಾಗಿ ಲಂಚ ಕೊಟ್ಟ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆದ್ರೆ ಅವರಣ್ಣ ಡಾಕ್ಟರ್ ಪುರುಷೋತ್ತಮ್ಗೆ ಕಳೆದ 10 ವರ್ಷಗಳಿಂದ ಮೆಡಿಕಲ್ ಅಂಡ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ನ ಸಪ್ಲೈ ಮಾಡ್ತಿದ್ರು. ಡಾಕ್ಟರ್ ಪುರುಷೋತ್ತಮ್ ತುಂಬಾ ಒಳ್ಳೆ ಮನುಷ್ಯ ಅಂತ ಅವರೇ ಹೇಳಿದ್ದಾರೆ. ಆಂಟೋನಿಗೆ ಲಂಚ ಕೊಡೋ ಕಾರಣನೇ ಇರಲಿಲ್ಲ ಸರ್. ಒಂದು ಇಡೀ ಕುಟುಂಬನೇ ಸುಯಿಸೈಡ್ ಮಾಡ್ಕೊಳ್ಳೋಕೆ ಕೇವಲ 60,000 ಕಾರಣ ಇರುತ್ತೆ ಸರ್. ಸೊ ವಾಟ್ ನೆಕ್ಸ್ಟ್? ಡಾಕ್ಟರ್ ಪುರುಷೋತ್ತಮ್ ಕೇಸ್ನ ರೀಓಪನ್ ಮಾಡ್ಬೇಕು ಸರ್. ಶೋರ್, ನನ್ನ ಪರ್ಮಿಷನ್ ಇದೆ. ಯು ಕ್ಯಾನ್ ಗೋ ಅಹೆಡ್. ಥ್ಯಾಂಕ್ ಯು ಸರ್. ನೇತ್ರ ಸರ್, ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ನಾವು ಎಥಿಕ್ಸ್ನ ಮೀರುವಂತ ಕೆಲಸ ಏನೂ ಮಾಡಿಲ್ಲ. ಇಟ್ ವಾಸ್ ಅನ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂಡ್ ವಿ ಬ್ರೋಕ್. ಅವ್ರ ಮೇಲಿದ್ದಿದ್ದು ಅಲಿಗೇಷನ್ಸ್ ಮಾತ್ರ, ಇನ್ನು ಏನು ಪ್ರೂವ್ ಆಗಿಲ್ಲ. ಹೌದು, ನಾವು ತೋರಿಸಿದ್ದು ಅಲಿಗೇಷನ್ ಆಮೇಲೆ ಎನ್ಕ್ವೈರಿ ಆಯ್ತು. ಹಾಗಂತ ನಾವೇನು ಎಲ್ಲ ಅಲಿಗೇಷನ್ಸ್ ತೋರಿಸಿಲ್ವೇ? ಇನ್ಫ್ಯಾಕ್ಟ್
ಡಾಕ್ಟರ್ ಹೆಂಡತಿ ಲಕ್ಷ್ಮಿ ಮೇಲೆ ಕಾಲೇಜ್ ಪಿಯೋನು ಸೆಕ್ಷುಯಲ್ ಅಲಿಗೇಷನ್ಸ್ ಮಾಡಿದ್ದ. ವಾಟ್? ಹೌದು, ಡಾಕ್ಟರ್ ಹೆಂಡತಿ ಆತನನ್ನ ಸೆಕ್ಸಿಗೆ ಕರೆದಿದ್ಲಂತೆ, ಆದ್ರೆ ಆ ಪಿಯೋನು ಅದಕ್ಕೆ ಒಪ್ಕೊಳ್ಳಿಲ್ವಂತೆ. ಇದು ಕೂಡ ಒಂದು ಅಲಿಗೇಷನ್. ಆಮೇಲೆ ನಾವು ಕಾಲೇಜ್ನಲ್ಲೆಲ್ಲ ವಿಚಾರಿಸಿದಾಗ ಲಕ್ಷ್ಮಿ ಮೇಲೆ ಒಳ್ಳೆ ಒಪಿನಿಯನ್ ಬಂತು, ಹಾಗಾಗಿ ಈ ಅಲಿಗೇಷನ್ ನಾವು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹಾಕೊಂಡಿಲ್ಲ. ಅಂಡ್ ದಟ್ಸ್ ಅವರ್ ಜರ್ನಲಿಸಮ್ ಎಥಿಕ್ಸ್. ಓ, ಆ ಪ್ಯೂನ್ ಚಂದ್ರನ, ಅವ್ನ ಹುಡುಗಿನ ನೋಡೋ ರೀತಿನೇ ಸರಿಗಿಲ್ಲ. ಲಕ್ಷ್ಮಿ ಅವ್ರ ಬಗ್ಗೆ ನಮ್ದೇನು ತಕರಾರಿಲ್ಲ, ಶಿ ವಾಸ್ ಅ ವೆರಿ ಗುಡ್ ಟೀಚರ್. ಕಂಪ್ಲೇಂಟ್ ಅಂತ ಬಂದಾಗ ವಿಮೆನ್ಸ್ ಕಾಲೇಜು ನಮ್ ರೆಪ್ಯುಟೇಷನ್ ಮುಖ್ಯ, ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಾಯ್ತು. ಅವ್ರ ಇನ್ನೋಸೆಂಟ್ ಹೌದೋ ಅಲ್ವೋ ಅನ್ನೋದು ಸೆಕೆಂಡ್. ಚಂದ್ರು ಮನೆಗೆ ಬಂದ ಎಷ್ಟು ದಿನ ಆಯ್ತು? ತಿಂಗಳ ಮೇಲಾಯ್ತು. ಕೊನೆ ಸಲ ಬಂದಿದ್ದು ನವೆಂಬರ್ 9 ಅನ್ಸುತ್ತೆ. ಗಂಡ ಬರದೆ ಇಷ್ಟು ದಿವಸ ಆಯ್ತು, ಆದ್ರೂ ಒಂದ್ ಕಂಪ್ಲೇಂಟ್ ಕೂಡ ಮಾಡಿಲ್ಲ ಅಲ್ಲ. ಮೂರ್ ದಿನಕ್ಕೂ ಓಡೋಗೋನ್ಗೆ ಕಂಪ್ಲೇಂಟ್ ಬೇರೆ ಕೇಳು, ಇದೇನ್ ಮೊದಲನೇ ಸಲ ಅಲ್ಲ ಬಿಡಿ. ಚಂದ್ರು ಅಣ್ಣ ಸೂರ್ಯ, ಅವನ್ ಇಲ್ದೆ ಇದ್ದಾಗ ಇವನೇ ನನಗ್ ಬೆಳಕು. ಹಾಯ್. ಹಾಯ್ ಸ್ವೀಟಿ. ಸಾರಿ ಗಣೇಶ್, ಒಂದ್ ವಿಷಯ ಹೇಳ್ತೀನಿ, ಕೋಪ ಮಾಡ್ಕೋಬಾರ್ದು. ನಾನಿವತ್ ನಿನ್ ಜೊತೆ ಅರ್ಧ ಗಂಟೆ ಮಾತ್ರ ಇರೋಕಾಗೋದು. ವಾಟ್? ಫಿಲಂ ಹೋಗೋಣ ಅಂದಿದ್ದೆ. ಹೇಳ್ದೆ, ಬಟ್ ಮನೇಲಿ ಎಲ್ಲರೂ ಇದ್ದಾರೆ. ನಾನೇನಾದ್ರೂ ಇವತ್ ಮನೇಲಿ ಇರ್ಲಿಲ್ಲ ಅಂದ್ರೆ ಅಷ್ಟೇ, ಒಂದ್ ಚೂರ್ ಲೇಟ್ ಆದ್ರೂ ಪಪ್ಪ ಪೊಲೀಸ್ ತರ ಕ್ವಶನ್ ಮಾಡೋಕ್ ಸ್ಟಾರ್ಟ್ ಮಾಡ್ಕೋತಾರೆ. ಸಾರಿ ಕಣೋ. ಇದಕ್ಕೇನ್ ಕಮ್ಮಿ ಇಲ್ಲ, ತಗೋ ಕ್ರಶಸ್ ಕೊಡಿ. ಥ್ಯಾಂಕ್ ಯು. ಸುಧಾ, ಏನಾಯ್ತು? ಏನೋ ಒಂಥರ ಆಗ್ತಾ ಇದೆ, ತಲೆ ಸುತ್ತು. ಆರ್ ಯು ಆಲ್ ರೈಟ್? ಅರ್ಧ ಗಂಟೆಲೆ ಮನೆಗೆ ಹೋಗ್ಬೇಕು ಅಂದೆ. ಗಣೇಶ್ ಪ್ಲೀಸ್ ಕಾರ್ ನಿಲ್ಸು, ನಾನು ಇಲ್ಲ ಇಳ್ಕೋತೀನಿ. ಬಾಯ್. ಓಕೆ ಬಾಯ್, ಟೇಕ್ ಕೇರ್. ನಾವ್ ಅಲ್ಲಿಗೆ ಹೋಗಿ ಚೆಕ್ ಮಾಡೋಣ. ಮ್ಯಾಮ್, ಡಾಕ್ಟರ್ ಪುರುಷೋತ್ತಮ ಅವ್ರ ಕೇಸ್ ಫೈಲ್. ಓ ನಿಶಾ, ಒಂದ್ ಅಕ್ಷರ ಬಿಡದ ಹಾಗೆ ಸ್ಟಡಿ ಮಾಡು. ಐ ವಾಂಟ್ ಎವ್ರಿ ಡೀಟೇಲ್ಸ್ ಇನ್ ದ ಫೈಲ್ ಇನ್ ಯುವರ್ ಫಿಂಗರ್ ಟಿಪ್ಸ್. ಓಕೆ? ಶೋರ್. ಏನಾದ್ರೂ ಹಿಂಟ್ ಸಿಕ್ಕಿದ್ರೆ ತಕ್ಷಣ ಫೋನ್ ಮಾಡು. ಯೆಸ್ ಮ್ಯಾಮ್. ಓಕೆ. ಯಾ
ಹೇಳಿ ನಿಶಾ. ಮ್ಯಾಮ್, ಡಾಕ್ಟರ್ ಪುರುಷೋತ್ತಮ್ಗೆ ಸಂಜನಾ ಅಂತ ಒಬ್ಳು ಮಗಳಿದ್ದಾಳೆ, ಅವಳು ಕಳೆದೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವತ್ತು? ನಿಮ್ ತಂಗಿ ಅಂಜಲಿ ಕಳೆದೋಗಿರೋ ಅದೇ ದಿನನೇ, ಸೆಪ್ಟೆಂಬರ್ 6. ನಮಸ್ತೆ ಸರ್. ನಮಸ್ಕಾರ. 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 ಹೇಳಿ. ಡಾಕ್ಟರ್ ಪುರುಷೋತ್ತಮ್ ಅವ್ರ ಕೇಸ್ನ ನೀವೇ ತಾನೇ ಹ್ಯಾಂಡಲ್ ಮಾಡಿದ್ದು? ಆಯ್ ಸರ್. ಏನಂದ್ರೆ? ಡಾಕ್ಟರ್ ಪುರುಷೋತ್ತಮ್ ಅವ್ರ ಕೇಸ್ನ ನೀವೇ ತಾನೇ ಹ್ಯಾಂಡಲ್ ಮಾಡಿದ್ದು ಅಂತ ಕೇಳಿದೆ. ಓ, ಆ ಫ್ರಾಡ? ಅವ್ರ ಮೇಲೆ ಯಾವ ಚಾರ್ಜು ಪ್ರೂವ್ ಆಗಿಲ್ಲ. ಪ್ರೂವ್ ಆಗುತ್ತೆ ಅಂತಾನೆ ಸೂಸೈಡ್ ಮಾಡ್ಕೊಂಡಿದ್ದು. ಅವರೊಬ್ರೆ ಅಲ್ಲ, ಇಡೀ ಕುಟುಂಬನೇ ಸೂಸೈಡ್ ಮಾಡ್ಕೊಂಡ್ರು. ಹೌದು ಮೇಡಮ್, ಅವನ ಹೆಂಡತಿ ಸರಿ ಇಲ್ಲ, ವೇಷ್ಯ ಅಂತೆ. ಆ ಹುಡುಗ ಯಾಕೆ ಸೂಸೈಡ್ ಮಾಡ್ಕೊಂಡ ಗೊತ್ತಿಲ್ಲ. ಗೊತ್ತಿಲ್ಲದೇನೆ ಕೇಸ್ ಕ್ಲೋಸ್ ಮಾಡಿದ್ರ? ಅಯ್ಯೋ, ಅವನೊಬ್ಬ ಫ್ರಾಡು ಮೇಡಮ್. ಹೆಂಡತಿ ವೇಷ್ಯ, ಮಗಳು ಓಡೋಗ್ಬಿಟ್ಲು, ಮತ್ತಿನೇನ್ ಮಾಡ್ತಾರ, ಎಲ್ಲಾರು ಸುಟ್ಕೊಂಡು ಸತ್ತೋದ್ರು. ಆ ಹುಡುಗಿ ಓಡ್ ಹೋಗಿಲ್ಲ, ಕಳೆದ ಹೋಗಿದ್ಲು. ಓಡೋಗೋರ್ ಯಾರಾದ್ರೂ ಮನೇಲಿ ಹೇಳ್ಬಿಟ್ಟ ಓಡೋಗ್ತಾರ. ಆ ದಿನ ಅವಳು ಡಾನ್ಸ್ ಕ್ಲಾಸ್ ಮುಗಿಸಿ ಆಟೋ ಹತ್ತಿದ್ದಾಳೆ, ಮನೆ ತಲುಪಿಲ್ಲ. ಹಾ, ಪ್ರತಿದಿನ ಡ್ಯಾನ್ಸ್ ಕ್ಲಾಸಿಂದ ಅವ್ರ ತಮ್ಮನೆ ಕರ್ಕೊಂಡ್ಬಿಡ್ತಿದ್ದಂತೆ. ಅವತ್ತು ಅವ್ನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಸಿಕ್ಕಿದ್ದ ಚಾನ್ಸ್ ನೋಡಿ, ಯಾವನ ಜೊತೆ ಓಡೋಗ್ಬಿಟ್ಟಿದ್ದಾಳೆ. ಅವಳ ಬಗ್ಗೆ ಗೊತ್ತಿರೋರೆಲ್ಲ ಅವಳು ಒಳ್ಳೆ ಹುಡುಗಿ ಅಂತಾನೆ ಹೇಳ್ತಿದ್ದಾರೆ. ಏನ್ ಮೇಡಮ್ ಮಕ್ಕಳ ತರ ಕೇಳ್ತಿರಲ್ಲ, ಗೊತ್ತಿರೋರೆಲ್ಲ ಒಳ್ಳೆ ಮಾತೆ ಹೇಳೋದು. ಏ ಸರ್, ಎಷ್ಟೊತ್ತ ಟೀ ತರಕ್ಕೆ? ನೋಡಿ ಅವನ್ನ ತರ್ತಾ ಇದ್ದಾನೆ ಸರ್. ಏನ್ ಮೇಡಮ್? ಏನಿಲ್ಲ, ಇವಳು ಗೊತ್ತಿರೋರೊಬ್ರು ನಿಮ್ ತರನೇ ಅಂತೆ. ಟೈಮಗ್ ಸರಿಯಾಗಿ ಟೀ ಕುಡಿಲಿಲ್ಲ ಅಂದ್ರೆ ಫಿಟ್ಸ್ ಬರುತ್ತಂತೆ. ಏನ್ ಕಿಂಡಲ? ಈ ಫೋಟೋಲಿರೋ ವ್ಯಕ್ತಿ ಗೊತ್ತಾ? ಮೇಡಮ್, ಲಾಂಗ್ ಎತ್ತೋ ರೌಡಿಗಳು, ದುಡ್ಡೆ ಪುಡಾರಿಗಳು, ಮೋರಿಗಳಿಗೆ ನಾಲ್ಗೆ ಬಿಡೋ ಸನ್ಯಾಸಿಗಳನ್ನ ತುಳಿದು ಬಂದಿದ್ದೀನಿ. ನಿಂದ ಯಾವ್ದ 2 ಇಂಚ್ ಬೆರಳು ಅಂತ ನನ್ನ ಸ್ಟೈಲ್ ಅಲ್ಲಿ ನಿನ್ ತರ ಕಿರಿಚ್ತೀನಿ ಅನ್ಕೊಂಡ್ಯ? ನಾನ್ ಸಾಫ್ಟ್ ಆಗೇ ಮಾತಾಡ್ತೀನಿ. ಮೇಡಮ್, ನೀವು ಸೂಸೈಡ್ ಕೇಸಿಗೆ ತಾನೇ ಬಂದಿದ್ದು, ಯಾವ್ದಾವ್ದು ಕೇಸ್ ಬಗ್ಗೆ ಕತೆ ಹೇಳ್ತಾ ಕೂತ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ. ಮಿಸ್ಟರ್ ಮುನಿ, ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಕಮಿಷನರೇ ಸಿಸಿಬಿಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿರೋದು. ನೀವು ಇದೇ ಜಾಗದಲ್ಲೇ ಮಾತಾಡ್ತೀರಾ, ಇಲ್ಲ ನಮ್ಮ ಜಾಗಕ್ಕೆ ಕರ್ಕೊಂಡು ಹೋಗಿ ಮಾತಾಡಿಸ್ಲ? ಮುನಿ, ನಿಮಗೆ 3rd degree ಕೊಟ್ಟು ಅನುಭವ ಇದೆ, ತಗೊಂಡ ಅನುಭವ ಇಲ್ಲ ಅಲ್ಲ, ಯೋಚನೆ ಮಾಡಿ, ಕೂತ್ಕೊಳ್ಳಿ. ಹೇಳಿ. ಇವ್ರು ಯಾರು ಗೊತ್ತಾ? ಹಾ, ಕೃಷ್ಣಪ್ಪ. ಕೃಷ್ಣಪ್ಪ ಕೇಸ್ನ ನೀವೇ ತಾನೇ ಕ್ಲೋಸ್ ಮಾಡಿದ್ದು? ಏನೋ, ಐ ಮೀನ್ ಡಾಕ್ಟರ್ ಪುರುಷೋತ್ತಮ್ ಕೃಷ್ಣಪ್ಪನ ಬಗ್ಗೆ ಕೊಟ್ಟ ಕಂಪ್ಲೇಂಟು ನೀವೇ ತಾನೇ ಹ್ಯಾಂಡಲ್ ಮಾಡಿದ್ದು? ಹೌದು. ಆ ಕೇಸ್ ಡೀಟೇಲ್ಸ್ ಕೊಡಿ. ಕಳೆದ ಫೆಬ್ರವರಿ ಒಂದು ಕಂಪ್ಲೇಂಟ್ ಬಂದಿತ್ತು. ಮಕ್ಕಳ ನಿಲ್ಲಿಸ್ರು. ಯಾರೋ ಯಾರೋ ನೀವೆಲ್ಲ? ಯಾರೋ ನೀವೆಲ್ಲ? ಪೊಲೀಸಾ ಸರ್? ಒಂದ್ ಹುಡುಗಿ ಟ್ರಯಲ್ ರೂಮ್ ಅಲ್ಲಿ ಬಟ್ಟೆ ಚೇಂಜ್ ಮಾಡ್ತಿರೋದ್ನ ಕೋಡೆ ಕಿಂಡಿ ಮಾಡ್ಕೊಂಡು ನೋಡ್ತಾ ಇದೆ ಸರ್. ನಿಲ್ಸ್ರೈ ರೈಟ್ರೆ ಸರ್, ಇವ್ರ ಮೇಲೆಲ್ಲ ರೌಡಿ ಜಾಮ್ ಕೇಸ್ ಹಾಕ್ಬಿಟ್ಟು ಒಳಗಾಕ್ರಿ. ಓಕೆ ಸರ್, ನೀವು ಸಪೋರ್ಟ್ ನಮ್ಮ ನೋಡಬೇಕು ಅಂತ ಇದ್ದೀನಿ. ಕಂಪ್ಲೇಂಟ್ ಕೊಡಯ್ಯ, ಅವನು ತಪ್ಪು ಮಾಡ್ದಂತ ಅವನ ಹೊಡೆದು ಸಾಯಿಸ್ಬಿಡ್ತೇನೆ. ನೀನು ಯಾವನೇ ಅಧಿಕಾರ ಕೊಡೋ ನಿಮಗೆ? ರಿಟರ್ನ್ ಕಂಪ್ಲೇಂಟ್ ಕೊಡಿ, ನಾವು ಆಕ್ಷನ್ ತಗೋತೀವಿ, ಇವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಅದು ಬಿಟ್ಟು ನೀವೆಲ್ಲ ಹೊಡೆಯೋಗಿಲ್ಲ, ಗೊತ್ತಾಯ್ತಾ? ಏಯ್ ನಡಿ, ಆ ಕಡೆ ನಡಿಯ. ಬಂದ್ರೆ ಬುದ್ಧಿ ಇಲ್ವನ್ರಿ ನಿಮಗೆ ಇಂಥ ಕೆಲಸನ ಮಾಡೋದು? ಕುತ್ಕೊಳ್ರಿ.
ಕುದೋಳೆ ನೀರ್ ಬೇಕಾ? ಒಂದ್ ಗ್ಲಾಸ್ ನೀರ್ ಕೊಡ್ರೆ. ಈಗ ಏನಾಯ್ತು ಅಂತ ವಿವರವಾಗಿ ಹೇಳು. ಸರ್, ನಾನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿದ್ದೀನಿ ಸರ್. ವಿಷಯಕ್ಕೆ ಬಾರಯ್ಯ. ಸರ್, ಇವನು ಬಟ್ಟೆ ಅಂಗಡಿ ಓನರು ಸರ್. ಅಂಗಡಿ ಲೇಡೀಸ್ ಟ್ರಯಲ್ ರೂಮಲ್ಲಿ ಬಟ್ಟೆ ಚೇಂಜ್ ಮಾಡ್ತಿರೋದನ್ನ ಕದ್ದು ನೋಡ್ತಿದ್ದೆ ಸರ್. ನಿನ್ ತಂಗಿ ನೋಡದ್ನ? ಇಲ್ಲ ಸರ್. ನಿನ್ ಹೆಂಡತಿ ನೋಡದ್ನೇನಪ್ಪ? ಇಲ್ಲ ಸರ್. ಏನಯ್ಯ, ನಿನ್ ಮಗಳನ್ನೇನಾದ್ರೂ ನೋಡದ್ನ? ಇಲ್ಲ ಸರ್. ಇನ್ಯಾವಳನ್ನ ನೋಡ್ದ? ಆಚೆ ಇದ್ದಾರೆ ಸರ್. ನಾನು ಕಂಪ್ಲೇಂಟ್ ತಗೊಂಡೆ, ಕೋರ್ಟಲ್ಲಿ ತೀರ್ಮಾನ ಆಯ್ತು, ಕೃಷ್ಣಪ್ಪ ನಿರಪರಾಧಿ ಅಂತ ಪ್ರೂವ್ ಆಗೋಯ್ತು. ಆ ಶೋರೂಮ್ ಮ್ಯಾನೇಜರ್ ಬಂದು ನಾನೇ ಕದ್ದು ನೋಡಿದ್ದು ಅಂತ ಒಪ್ಕೊಂಡ್ಬಿಟ್ಟ. ಅವನೇ ಒಪ್ಕೊಂಡ ಇಲ್ಲ ಒಪ್ಸಿದ್ರ? ಆ ಜಡ್ಜ್ಮೆಂಟ್ ಕೊಟ್ರಲ್ಲ, ಆ ಜಡ್ಜ್ನೇ ಕೇಳಿ. ಅವತ್ತು ಕಿಂಡಿಲಿಯು ನೋಡಿದ ಹುಡುಗಿ ಜಾಗದಲ್ಲಿ ನಿಮ್ಮ ತಾಯಿ, ಅಕ್ಕ, ತಂಗಿ, ಹೆಂಡತಿ, ಮಗಳು ಇವರಲ್ಲಿ ಯಾರಾದರೂ ಒಬ್ಬರಿದ್ರು ಜಡ್ಜ್ಮೆಂಟ್ ಕೊಟ್ಟ ಜಡ್ಜ್ನೇ ಕೇಳುತ್ತೀರಾ? ಏನ್ ಹೇಳಿ? ಈ ನಿಮ್ ಬಟ್ಟೆ ಅಂಗಡಿ ಟ್ರಯಲ್ ರೂಮಲ್ಲಿ ಹುಡುಗಿ ಡ್ರೆಸ್ ಚೇಂಜ್ ಮಾಡೋದನ್ನ ನೀವು ನೋಡಿದ ಕೇಸ್ ಬಗ್ಗೆ? ನಾನ್ ನೋಡಿಲ್ಲ. ಹಾಗಂತ ಡಾಕ್ಟರ್ ಪುರುಷೋತ್ತಮ್ ಅಂಡ್ ಫ್ಯಾಮಿಲಿ ಕೊಟ್ಟಿದ್ದ ಕಂಪ್ಲೇಂಟ್. ಅದು ಕೋರ್ಟಲ್ಲಿ ಜಡ್ಜು ನಿಮಗೆ ಶಾರ್ಟ್ ಸೈಟ್ ಇದೆ, ಹತ್ರದಲ್ಲಿರೋದು ಸ್ಪಷ್ಟವಾಗಿ ಕಾಣಲ್ಲ ಅಂತ ಖುಲಾಸೆ ಮಾಡಿದ್ರು, ಸರಿನಾ? ಹೌದು. ಆ ಮ್ಯಾನೇಜರ್ ಎಷ್ಟು ವರ್ಷದಿಂದ ನಿಮ್ ಹತ್ರ ಕೆಲಸ ಮಾಡ್ತಿದ್ದ? ಕೆಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ. ನಮ್ಮೂರ್ ಕಡೆ ಅಂತ ಹೇಳಿ ಕರ್ಕೊಂಡು ಬಂದೆ. ಈ ರೀತಿ ಮಾಡ್ತಾನಂತ ನನಗೆ ಗೊತ್ತಿರ್ಲಿಲ್ಲ. ಯಾರ ನಂಬೋದು, ಯಾರನ್ನ ಬಿಡೋದು ಹೇಳಿ. ಟ್ರಯಲ್ ರೂಮ್ ಯಾಕೆ ನಿಮ್ ಕ್ಯಾಬಿನ್ ಹಿಂದೆನೇ ಇದೆ? ಅದನ್ನ ಮಾರ್ಕೆಟ್ ಕೇಳಿ. ಕೇಳಿದ್ರಾಯ್ತು. ಹೌದು, ನೀವ್ ಅಂಗಡಿಗೆ ಡೈಲಿ ಬರ್ತೀರಾ? ವಾರಕ್ಕೆ ಎರಡು ದಿನ ಮಾತ್ರ ಅಂಗಡಿಗೆ ಬರ್ತೀನಿ, ಬಿಟ್ರೆ ನಮ್ಮ ಮ್ಯಾನೇಜರ್ ಎಲ್ಲ ನೋಡ್ಕೊಳ್ಳೋದು. ಈ ಕ್ಯಾಬಿನ್ ಅವನೇ ಯೂಸ್ ಮಾಡೋದು. ಅವತ್ತೇನ್ ನಡೀತು? ಅವತ್ತು ಒಂದೇ ನಿಮಿಷದಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿಯಲ್ಲಿ ಹರಾಜಾಗಿ ಹೋಗ್ಬಿಡ್ತು. ಇದೆಲ್ಲ ಯಾರಿಂದ ಗೊತ್ತಾ? ಆ ಡಾಕ್ಟರ್ ಫ್ಯಾಮಿಲಿಯಿಂದ. ನನ್ನ ಮಗ, ನನ್ನ ಸ್ವಂತ ಮಗ ನನ್ನ ಕಪಾಳ ಹೊಡೆದ್ಬಿಟ್ಟ. ಈ ಶೋರೂಮ್ ಲಾಭ ಎಷ್ಟು ಗೊತ್ತಾ? ಒಂದು ಕೋಟಿ ಎಲ್ಲ ಜರ್ರ ಅಂತ ಇಳಿದು ಹೋಗ್ಬಿಡ್ತು. ನೀವು ಕನ್ನಡಕ ಹಾಕಲ್ವಾ? ಯಾರು ನಿಮ್ ಕಂಡಾಕ್ಟ್ರು? ನೆನಪಿಲ್ಲ. ಆ ಕೃಷ್ಣಪ್ಪನ ಮ್ಯಾನೇಜರ್ ಇನ್ನು ಜೈಲಲ್ಲೇ ಇದ್ದಾನೆ. ಅವನನ್ನು ಒಂದ್ಸರಿ ಎಂಕ್ವೈರಿ ಮಾಡಿದ್ರೆ ಏನಾದ್ರೂ. ಏನು ಆಗಲ್ಲ, ಮತ್ತದೇ ಹಳೆ ಕತೆ ಹೇಳ್ತಾನೆ, ನಾನೇ ನೋಡಿದ್ದು ಅಂತ ಸುಮ್ನೆ ವೇಸ್ಟ್. ಮತ್ತೆ ಮುಂದೇನ್ ಮೇಡಮ್?
ಎಲ್ಲಾ ಕ್ರೈಮ್ ಅಲ್ಲಿ ಇರೋದು ಒಂದೇ ಸತ್ಯ. ಆದ್ರೆ ಆ ಕ್ರೈಮ್ಗೆ ಸಂಬಂಧಪಟ್ಟವರೆಲ್ಲ ಅವ್ರದೇ ಆದ ಸುಳ್ಳು ಸತ್ಯಗಳನ್ನ ಹೇಳೋಕ್ ಶುರು ಮಾಡ್ತಾರೆ. ನಾವು ನಿಜವಾದ ಸತ್ಯನ ಹುಡುಕ್ಬೇಕು, ಹುಡುಕೋಣ. ನೋಡಿ ಇದನ್ನ, ಸುಟ್ಟು ಕರಕಲಾಗಿರೋ ದೇಹಗಳ ಫೋಟೋ. ಡಾಕ್ಟರ್, ಇದು ಸುಯಿಸೈಡ್ ಅಂತ ಹೇಗ್ ಪ್ರೂವ್ ಮಾಡಿದ್ರಿ? ಪೊಲೀಸ್ ರಿಪೋರ್ಟ್ನಲ್ಲೇ ಇದೆಯಲ್ಲ. ಅದಲ್ಲ, ಇದು ಪೋಸ್ಟ್ ಮಾರ್ಟಮ್ ಇಂದ ಹೇಗ್ ಗೊತ್ತಾಯ್ತು? ಓಕೆ, ಲೆಟ್ ಮೀ ಶೋ ಯು ಸಮಥಿಂಗ್. ಈ ಎಕ್ಸ್ರೇ ನೋಡಿ, ಇದು ಗಂಡಸಿಂದು. ಇದು ಇದು ಹೆಂಗಸಿಂದು. ಟೈಬೋನ್ ಬೆಳವಣಿಗೆಯಿಂದ ವಯಸ್ಸನ್ನ ಪತ್ತೆ ಮಾಡಬಹುದು. ಇದು 40, ಇದು 50, ಅಂಡ್ ದಿಸ್ ಒನ್ ಸಿ. ಇದು ಒಂದು ಯುವಕಂದು, ಅವ್ರ ಮಗ ಇರಬಹುದು. ಒನ್ ಸೆಕೆಂಡ್. ಇದು ಡಾಕ್ಟರ್ ಪುರುಷೋತ್ತಮ್ ಡೆಡ್ ಬಾಡಿ ಬುರುಡೆ ಎಕ್ಸ್ರೇ. ಇದು ಅವರ ಪಾಸ್ಪೋರ್ಟ್ ಸೈಜ್ ಫೋಟೋನ ಎನ್ಲಾರ್ಜ್ ಮಾಡಿರೋದು. ಎರಡು ಪರ್ಫೆಕ್ಟ್ ಮ್ಯಾಚ್. ಇದು ಅವ್ರ ಹೆಂಡತಿದು. ಇದು ಎನ್ಲಾರ್ಜ್ಮೆಂಟ್, ಎರಡು ಮ್ಯಾಚ್ ಆಗ್ತಾ ಇದೆ. ಇದು ಅವ್ರ ಮಗಂದು ನೋಡಿ, ಇದು ಕೂಡ ಪರ್ಫೆಕ್ಟ್ ಮ್ಯಾಚ್ ಆಗಿದೆ. ಮತ್ತೊಂದು ಇಂಪಾರ್ಟೆಂಟ್ ಎವಿಡೆನ್ಸ್, ಅವ್ರ ಮಗನ ಬಲಗಾಲಲ್ಲಿ ಸಾಯಕ್ಕೆ 6 ದಿವಸ ಮುಂಚೆ ಒಂದು ಫ್ರ್ಯಾಕ್ಚರ್ ಆಗಿತ್ತು. ಸಿಕ್ಕಿರೋ ಬಾಡಿನಲ್ಲೂ ಫ್ರ್ಯಾಕ್ಚರ್ ಇತ್ತು. ಯು ಸಿ ಡಿಟೋ. ಇದು ಪೋಸ್ಟ್ ಮಾರ್ಟಮ್ ಕತೆ. ಡಾಕ್ಟರ್, ಈ 3 ಜನನು ಮರ್ಡರ್ ಆಗಿರಬಹುದಾ? ನೋ, ಸಾಧ್ಯ ಇಲ್ಲ. ಗಾಯದಿಂದ ಮತ್ತೆ ಬಲವಂತದಿಂದ ಆಗಿರುವಂತಹ ಮಾರ್ಕ್ಗಳು ಯಾವ ಬಾಡಿಲೂ ಇಲ್ಲ. ಹಾಗಾದ್ರೆ ವಿಷ ಕೊಟ್ಟೇನಾದ್ರೂ ಸಾಯಿಸಿರಬಹುದಾ? ನೇತ್ರ, ಐ ವಾಂಟ್ ಟು ಆಸ್ಕ್ ಎ ಕ್ವಶನ್. ಶ್ರೀ ನರಸಿಂಹಯ್ಯನವರ ಪತ್ತೆದಾರಿ ಕಾದಂಬರಿಗಳು ಇನ್ನೂ ಪ್ರಿಂಟ್ ಆಗ್ತಾ ಇದೆಯಾ? ಸಂಜನ ಕ್ಲಾಸ್ಗೆ ಬಂದು ಕೊನೆ ದಿನ ಏನಾಯ್ತು? ಅವತ್ತು ಅವಳಿಗೆ ಒಂದು ಫೋನ್ ಬಂದಿತ್ತು. ಅವಳ ಅಣ್ಣನ ಮೊಬೈಲ್ ಇಂದ ಯಾರೋ ಕಾಲ್ ಮಾಡಿ ಅವನಿಗೆ ಆಕ್ಸಿಡೆಂಟ್ ಆಗಿದೆ, ಮಲ್ಲಿಗೆ ಹಾಸ್ಪಿಟಲ್ಗೆ ಬನ್ನಿ ಅಂತ ಅಂದ್ರು. ನಾನು ಮೊದಲು ಮನೆಗೆ ಫೋನ್ ಮಾಡಿ ವಿಚಾರಿಸು ಅಂತಂದೆ. ಸಂಜನೆ ಅಮ್ಮ, ಹೌದು ಆಕ್ಸಿಡೆಂಟ್ ಆಗಿದೆ, ನಿಮ್ಮಪ್ಪ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ನೀನು ಆಟೋದಲ್ಲಿ ಮನೆಗೆ ಬಂದ್ಬಿಡು ಅಂತ ಹೇಳಿದ್ರು. ಅವತ್ತು ತುಂಬ ಮಳೆ ಬರ್ತಿತ್ತು, ಮನೆ ಮುಂದೆನೆ ಒಂದು ಆಟೋ ನಿಂತಿತ್ತು. ಆ ಆಟೋದಲ್ಲಿ 2 ಡ್ರೈವರ್ಗಳಿದ್ರು. ಸಂಜನೆ ಅದೇ ಆಟೋದಲ್ಲಿ ಹೋದ್ಲು. 2 ಡ್ರೈವರ್ಸ್ ಇದ್ರು ಅಂತ ಪೊಲೀಸ್ ಎನ್ಕ್ವೈರಿನಲ್ಲಿ ಹೇಳಿದ್ರ? ಹೇಳಿದ್ನಲ್ಲ. ಎನ್ಕ್ವೈರಿ ರೆಕಾರ್ಡ್ಸ್ ಅಲ್ಲಿ 2 ಡ್ರೈವರ್ಸ್ ಅಂತಿದ್ಯಾ? ಇಲ್ಲ ಮೇಡಮ್, ಡ್ರೈವರ್ ಅಂತ ಇದೆ ಅಷ್ಟೇ. ನೋಡಿ, ಮತ್ತೆ ನೀವೇನಾ? ನಿಮ್ ಪೊಲೀಸ್ನವ್ರಿಗೆ ಮಾನ ಮರ್ಯಾದೆ ಇಲ್ವೇನ್ರಿ? ನಡಿಯೊಳಗೆ ಊರಿಗೆಲ್ಲ ಹಂಚ ಬಜಾರಿ ತರ ಇದೆ ಅವಳಿಗೆ. ಪೊಲೀಸ್ನವ್ರು ಅಂದ್ರೆ ಏನು? ಜಾಸ್ತಿ ಮಾತಾಡಿದ್ರೆ ಕೇಸ್ ಆಗಿ ಒಳಗಡೆ ಫಿಟ್ ಮಾಡ್ಬಿಡ್ತೀನಿ, ನಡಿಯೊಳಗೆ. ನಾನು ಒಬ್ನೇ ಒಬ್ಬನ್ ನೋಡಿದ್ದು ಮೇಡಮ್. ಸಂಜನನ್ ಏನಾಯ್ತು ಅಂತ ಗೊತ್ತಾದ್ರೆ ಅಂಜಲಿನೂ ಸಿಗ್ತಾಳೆ. ಹೆಂಗೆ ಮೇಡಮ್? ಸಂಜನ ಡಾನ್ಸ್ ಕ್ಲಾಸ್ ಮುಗಿಸಿ ಮನೆಗೆ ಹೋಗಿದ್ದು ಇದೇ ರೋಡಲ್ಲಿ. ಅಂಜಲಿ ಮೊಬೈಲ್ ಸಿಕ್ಕಿದ್ದು ಇದೇ ರೋಡಲ್ಲಿ. ಸೆಪ್ಟೆಂಬರ್ 6. ಆಟೋದಲ್ಲಿ 2 ಡ್ರೈವರ್ಸ್ ಇದ್ರ ಮೇಲೆ ಡೆಫಿನೆಟ್ ಆಗಿ ಸಂಜನ ಹೋಗಿದ್ದ ಆಟೋ ಅದೇ ಇರಬೇಕು.
ನನಗಿದೆ ಕ್ಲೂ ಬೇಕಿತ್ತು. ಆಗಲ್ಲಪ್ಪ ಆಗಲ್ಲ 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 ಆಗಲ್ಲಪ್ಪ ಆಗಲ್ಲ. ಅದೇನ್ ಕೇಳಿದ್ಲು, ಅದೇನ್ ಹೇಳಿದ್ನು, ಎಲ್ಲಿ ನಿಜ ಒದರಿ ಬಿಟ್ನು ಅಂತ ನನಗೆ ಡೌಟ್ ಆಗಿಬಿಟ್ಟಿತ್ತು. ನೀನ್ ಯಾಕೆ ಹೇಳಕ್ ಹೋದೆ? ನಿನಗೇನ್ ಗೊತ್ತಿನಯ್ಯ, ನಿನಗೇನ್ ಗೊತ್ತು ಅದ್ ಹೆಂಗ್ ರಾಯಿಸ್ತದ್ಲು ಗೊತ್ತಾ? ಹಿಂಗೆ ಹಿಂಗೆ ಆ ಟೆನ್ಷನ್ಗೆ ನೀರ್ ಕುಡ್ದು ಕುಡ್ದು ಅರ್ಜೆಂಟ್ ಆಗಿ ಹೋಗ್ಬಿಡ್ತು. ಅದ್ರಲ್ಲಿ ನನ್ನ ಬಾಯಿಂದ ಏನು ಒದರಿಸ್ಬಿಟ್ಲ ನನಗೆ ಗೊತ್ತಾಗ್ಲಿಲ್ಲ. ಇನ್ನು ಮೂರ್ ಜನ ಇದ್ರು, ಜಾಲ ಹಾಕಿ ನನ್ನ ಸೋಸ್ಬಿಟ್ರು. ಅದ್ರಲ್ಲಿ ಇನ್ನೊಬ್ಬಳು ಇದ್ಲು ಕಣಯ್ಯ, ರಸಗುಲ್ಲ ಇದ್ದಂಗಿದ್ಲು. ಯೋ ಮುಚ್ಚಯ್ಯ, ಕೋರ್ಟ್ನಲ್ಲೇ ಕೇಸ್ ಮುಗ್ದೋಗಿದೆ, ನೀನ್ ಯಾಕೆ ಹೆದರ್ಕೊಂಡೆ? ಕೋರ್ಟಲ್ಲಿ ಕೇಸ್ ಕ್ಲೋಸ್ ಆದ್ರೇನಂತೆ, ನೇತ್ರ ಕೈಲಿ ಸಿಕ್ಕಾಕೊಂಡ್ರೆ ಮುಗೀತು. ನಾನು ಮ್ಯಾಟ್ರ್ ಕ್ಲೋಸ್ ಅನ್ಕೊಂಡಿದ್ದೆ, ಆದ್ರೆ ಅವಳು ಬಂದು. ಗಣೇಶ, ನನಗೆ ತುಂಬಾ ಭಯ ಆಗ್ತಾ ಇದೆ ಕಣೋ. ಮತ್ತೆ ಆ ನೇತ್ರ ಏನಾದ್ರೂ ಬಂದ್ಬಿಟ್ರೆ ಎಲ್ಲಿ ನಾ ಎಲ್ಲ ನಿಜ ಹೇಳ್ಬಿಡ್ತೀನಿ ಏನೋ ಅನ್ಸತ್ತೆ ಕಣೋ. ನಿನಗೇನೇ ಕಮ್ಮಿ ಮಾಡಿದೀವಿ, ಏನ್ ಕಮ್ಮಿ ಮಾಡಿದೀವಿ? ನೀನು ಕೇಳಿದಾಗೆಲ್ಲ ನೀನ್ ಕೈ ತೋರಿಸಿರು ಹುಡುಗಿರನ್ನೆಲ್ಲ ಕರ್ಕೊಂಡು ಬಂದು ನಿನಗೂ ನಿನ್ ಕೊಲ್ತೋಗಿರು ಫ್ರೆಂಡ್ಸ್ಗೂ ಶೋ ತೋರಿಸಿದ್ದೀನಿ. ನಿನಗೆ ಇದು ಸಾಕಾಗಿಲ್ಲ ಅಂತ ಕಿಂಡಿ ಆಗ್ಬಿಟ್ಟು ಶೋ ನೋಡಕ್ಕೂ ಶುರು ಮಾಡ್ಬಿಟ್ಟಿದ್ಯ ನನ್ ಮಗನೇ. ನಾಯಿನ ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂಸಿದ್ರೆ ಏನ್ ಲಾಭ? ಅದರ ಬುದ್ಧಿ ಅದನ್ನ ಬಿಟ್ಟು ಎಲ್ಲಿ ಹೋಗತ್ತೆ? ಈಗ ರಾಜಮಾಣಿಕ್ಯಮ್ಮ ಮೂರ್ತಿ ನಾಗ ಎಲ್ಲಿ ಹೋದ್ರೂ ಗೊತ್ತಾಗ್ತಾ ಇಲ್ಲ. ಈಗ ಆ ಶೋಸ್ ನ ಯಾವ ತರ ಮಾಡ್ಬೇಕು ಅಂತ ನನ್ ಗೊತ್ತಾಗ್ತಾ ಇಲ್ಲ. ನನ್ ಬಿಡ್ರು, ನನ್ನ ಇದರಿಂದ ಬಿಟ್ಟು ಹಾಕ್ರು, ಎಲ್ಲಾದ್ರೂ ದೇಶಾಂತರ ಹೊರಟೋಯ್ತೀನಿ. ಕೈ ಕತ್ತರಿಸ್ಕೊಂಡು ಸಾಯೋಕೆ ನನಗೆ ಧೈರ್ಯ ಇಲ್ಲ ಕಣ್ರು. ಯಾರೋ ಗೇಮ್ ಆಡ್ತವ್ರೆ. ಗೇಮ್ ಅಲ್ಲ, ಯಾರೋ ಬುದ್ಧಿವಂತ ಕೈ ಕತ್ತರಿಸ್ತಾ ಇದ್ದಾನೆ. ಜನ ಗಂಡಸ್ರು, ಒಂಟಿ ಹೆಂಗ್ಸು, ಇನ್ಯಾರ್ ಗೆಲ್ತಾರೆ? ಗಂಡಸ್ರೇ ಗೆಲ್ಲೋದು.
ಇದನ್ನ ಕೌಡೆ ಹಾಕ್ ಬೇರೆ ಹೇಳ್ಬೇಕಾ? ಹೌದಮ್ಮ, ಕೌಡೆ ಹಾಕೇ ಹೇಳ್ಬೇಕು. ಹೇಳಮ್ಮ, ಯಾರ್ ಗೆಲ್ತಾರೆ? ಗಂಡಸ್ರೆ ಕಣೋ. ಹೇಳೋ ಶರೀಫ್. ಹೌದು, ಶರೀಫ್ ನನ್ನ ಮಗನೇ ಮೇಡಮ್. ಎಲ್ಲವನು ಅವನಿಗೆ ಗರ್ಗೆ ಸೇರಿಸಿಲ್ಲ ಮೇಡಮ್. ಅವನ ಮೇಲೆ 2-3 ಪೊಲೀಸ್ ಕೇಸ್ ಇದೆ. ಮನೇಲಿ ಬೇರೆ ಹೆಣ್ಮಗಳಿದ್ದಾಳೆ, ಪೊಲೀಸ್ನವರು ಅವಾಗ ಅವಾಗ ಬರ್ತಾ ಇರ್ತಾರೆ. 1 ವರ್ಷದಿಂದ ನಾನು ಅವನ್ ನೋಡ್ಲೇ ಇಲ್ಲ. ನೀವ್ಯಾರು? ಅವನೇನ್ ತಪ್ಪು ಮಾಡ್ದ? ಅಬ್ಬಾ, ತೂ ಅಂದರ್ ಜಾ ಬೇಟಿ, ಮೇ ಆತು. ನಿಮ್ ಮಗನ್ಗೆ ಯಾರಾದ್ರೂ ಫ್ರೆಂಡ್ಸ್ ಇದಾರಾ? ಗೊತ್ತಿಲ್ಲ ಮೇಡಮ್. ಅವನ ಹತ್ರ ಯಾವ್ದಾದ್ರು ಗಾಡಿ ಇದೆಯಾ? ಯಮಹ ಗಾಡಿ ಒಂದ್ ಇಟ್ಕೊಂಡಿದ್ದ. ಅಣ್ಣ, ಏನ್ ಮಾಡೋದು? ಏನ್ ಮಾಡೋದು, ಎಲ್ಲರೂ ಆ ತಾಯಿ ಹತ್ರ ಹೋಗಿ ತಪ್ಪಾಯ್ತು ಅಂತ ಶರಣಾಗೋದು, ಇಲ್ಲ ಅಂದ್ರೆ ಕೆಲ್ಸ ಬಿಟ್ಟು ಎಲ್ಲಾದ್ರೂ ಹಾಳಾಗೋಗೋದು. ಸಾಯೋ ಪರಿಸ್ಥಿತಿ ಬಂದಿದೆ ನಮ್ಗೆ. ತಗೋ, ಸತ್ ಹೋಗು. ದುಡ್ಡು ಮಾಡಬೇಕಂದ್ರೆ ಅದಕ್ಕೆ ಸಮನಾಗಿದ್ದೆಲ್ಲ ಅನುಭವಿಸಲೇಬೇಕು. ನಿನಗ್ ಬರೋ ಸಂಬಳ ಸಾಕು ಅಂದ್ರೆ ಇದನ್ನೆಲ್ಲ ಮಾಡಬೇಡ. ಅರ್ಥ ಆಯ್ತಾ? ಅಣ್ಣ, ಶರೀಫು ಯಾರಿಗೂ ಹೇಳದೆ ಕೇಳದೆ ಹೋಗಿ ನೇತ್ರನ ಮೇಲೆ ಅಟ್ಯಾಕ್ ಮಾಡಿದಾನೆ. ಅವಳು ಹುಡುಗರನ್ನೆಲ್ಲ ಅರೆಸ್ಟ್ ಮಾಡಿದಾಳೆ. ಶರೀಫ್ಗೆ ಏನಾಯ್ತೋ ಗೊತ್ತಿಲ್ಲ, ಅವನ ಮನೆ ಮೇಲೂ ರೈಡ್ ಆಗಿದೆ. ಶರೀಫ್ ಏನಾದ್ರೂ ಸಿಕ್ಕಾಕೊಂಡ್ರೆ ನಮ್ಮೆಲ್ಲರೂ ಬುಡುಕು ಬೆಂಕಿನೆ. ಮುಚ್ಚೋ ಬಾಯಿ. ಯಾಕೆ ಮುಚ್ಚಬೇಕು? ಇರೋದನ್ನೇ ಬೊಗಳ್ತಾ ಇರೋದು. ಶರೀಫ್ ಹುಡುಗರು ಆಗ್ಲೇ ಸಿಕ್ಕಾಕೊಂಡಿದ್ದಾರೆ. ನೆಕ್ಸ್ಟ್ ನಾವೇ ನಮ್ ಶೋ ಅಲ್ಲಿ ಯೂಸ್ ಮಾಡಿರೋ ಹುಡುಗಿರೆಲ್ಲ ಇಲ್ಲಿದ್ದಾರೆ ಅಂತ ನಮಗ್ ಗೊತ್ತಾಗ್ಬೇಕು. ಆ ಸಂಜನಾ ಎಲ್ಲಿದ್ದಾಳೆ ಅಂತ ಮೊದಲು ಪತ್ತೆ ಮಾಡಬೇಕು. ಆಮೇಲೆ ಅಣ್ಣ, ನೇತ್ರ ನೋಡೋಣ. Ooh.
ಹೇಳಿ ಕಾರ್ತಿಕ್. ಮೇಡಮ್, ಕ್ಲಬ್ ಅಲ್ಲಿ ಒಟ್ಟು 300 ಜನ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ. ಅದರಲ್ಲಿ ಸ್ವಿಮ್ಮಿಂಗ್, ಟೇಬಲ್ ಟೆನಿಸ್, ಕ್ಯಾರಮ್, ಸ್ಕ್ವಾಶ್, ಟೆನಿಸ್ ಎಲ್ಲ ಆಡ್ತಿದ್ದಾರೆ. ಅದರಲ್ಲಿ ಎಷ್ಟು ಜನ ಟೆನಿಸ್ ಆಡ್ತಿದ್ದಾರೆ? ಮ್ಯಾಮ್, 40 ಮೆಂಬರ್ಸ್ ರೆಗ್ಯುಲರ್ ಆಗಿ ಟೆನಿಸ್ ಆಡ್ತಾರೆ ಅಂತ. ಹಾಗಾದ್ರೆ ಅವರೆಲ್ಲರೂ ಫೋನ್ ನಂಬರ್, ಅಡ್ರೆಸ್ ಸಮೇತ ಲಿಸ್ಟ್ ಮಾಡಿ ತಗೊಂಡ್ ಬನ್ನಿ. ಓಕೆ, ತಗೊಂಡ್ ಬರ್ತೀನಿ. ಐ ವಾಂಟ್ ಇಮಿಡಿಯೇಟ್ಲಿ. ಯೆಸ್ ಮ್ಯಾಮ್. ಯಾಕೆ ಸರ್? ತೊಂದೇರಾ ಭಾಗ್ಯ, ನಂದು ಅರ್ಧ ಗಂಟೆ ಈ ಕಲ್ಲಂಗಡಿ ಕಳ್ಳನ ಮನೆ ಡ್ರಾಪ್ ಮಾಡಿ ಬಂದ್ಬಿಡ್ತೀನಿ. ಹೌದು, ಈ ಕುಂಬಳಕಾಯಿ ಕಳ್ಳ ಅಂತಾರಲ್ಲ ಅದೇ ರೀತಿ ಕಲ್ಲಂಗಡಿ ಕಳ್ಳ. ಅವ್ನು ಬರ್ತಾ ಇದ್ದೇನೆ, ಫೋನ್ ಇಡು, ಬರ್ತೀನಿ. ತಗೊಳ್ಳ ನಿನ್ಗೊಂದು. ಬೇಡ ಸರ್, ನಮ್ಮ ಮನೇಲಿ ಇವೆಲ್ಲ ತಿನ್ನಲ್ಲ. ಯಾಕೆ ಅಲ್ಲಿ ಕದ್ದಿದ್ದು ಅಂತ? ಹಾಗಲ್ಲ ಸರ್, ತಂಪದಾರ್ಥಗಳನ್ನ ಉಪಯೋಗಿಸಲ್ಲ. ಇದೀಟು ಕಣಯ್ಯ, ಬೇಡ ಬಿಡು, ನನಗೆ ಆಯ್ತು. ಚಿಕ್ಕ ಹೆಂಡ್ತಿಗೊಂದು, ದೊಡ್ಡ ಹೆಂಡ್ತಿಗೊಂದು, ನಡೆ. ನಂಬಿಕೆ ಪ್ಯಾರಿ ಆಗ್ಬಿಟ್ಟೈತೆ, ಕಾನಪೀನ ಸೇರ್ತಾ ಇಲ್ಲ ನಂಬಿಕೆ. ಏನಾಯ್ತು? ನೇತ್ರ, ವಾಟ್ ಈಸ್ ಹ್ಯಾಪನಿಂಗ್? ಈ ಸಲಿ ಕೈಯಲ್ಲ ತಲೆ, ಏನ್ ಹೊಸ ಥಿಯರಿ ನಿಮ್ದು? ಈ ಸರ್ತಿ ಪಬ್ಲಿಕ್ ಪ್ಲೇಸ್ ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದೆನೆ ಇಟ್ಟಿದ್ದಾರೆ. ಅದೆಲ್ರಿಗೂ ಗೊತ್ತಿರೋ ವಿಷಯ ರೀ. ಆ ತಲೆಲಿರೋ ಕಣ್ಣಿನ ದೃಷ್ಟಿ ನೋಡಿದ್ರ ಸರ್, ಅದು ಗೊತ್ತಿರೋ ಯಾವ್ದೋ ಒಂದು ವಿಷಯನ ನಮ್ಗೆ ಹೇಳಕ್ ಪ್ರಯತ್ನ ಪಡ್ತಾ ಇದೆ. ಅರ್ಥ ಆಗೋ ತರ ಹೇಳ್ರಿ. ಈ ಸ್ಟೇಷನ್ಗೂ ಆ ತಲೆಗೂ ಸಂಬಂಧ ಇದೆ ಸರ್. ನೇರವಾಗಿ ಉತ್ತರ ಕೊಡ್ರಿ. ಆ ಕಣ್ಣುಗಳು ಏನನ್ನೋ ನೋಡ್ತಾ ಇದೆ, ಯಾರನ್ನೋ ಹುಡುಕ್ತಾ ಇದೆ. Go ahead with the investigation, but nanage adashtu bega result beku. Yes sir. Hey Narayan sir, cigarette tomandre? Yes sir. Sir, nan helo maat keli sir. Yen anta kelbeku? ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ACP, ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ನಮ್ಗೆ ಅನುಮಾನ ಇದೆ. ಅವ್ರ ಮೊಬೈಲ್ಗಳನ್ನ ಟ್ಯಾಪ್ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಕಮಿಷನರ್ ಹತ್ರ ಕೇಳ್ಬೇಕಾ? ಈಗಾಗಲೇ ಹೋಮ್ ಮಿನಿಸ್ಟರ್ ಅವ್ರನ್ನ ಬಾಂಡ್ಲಿಲಾಕಿ ಉರಿತಾ ಇದ್ದಾರೆ. CCBಗೆ ಕೇಸ್ ಕೊಟ್ರೆ ವಾಪಸ್ಸು ನಿಮ್ ಲಾಂಡ್ ಆರ್ಡರ್ನಲ್ಲೇ ಕಳ್ಳರಿದ್ದಾರೆ ಅಂತ ಅವ್ರ ಹತ್ರ ಹೇಳ್ಬೇಕಾ? ನೋಡಿ ನೇತ್ರ, ಇದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಮಾತಾಡಿ. ಸರ್, ACP ಗಣೇಶ್, ಇನ್ಸ್ಪೆಕ್ಟರ್ ಮುನಿ ಇಬ್ಬರನ್ನ ಅರೆಸ್ಟ್ ಮಾಡಲೇಬೇಕು. ಮತ್ತೆ ಅಲ್ಲಿಗೆ ಬರ್ತೀರಾ? ಏನಂತ ಅರೆಸ್ಟ್ ಮಾಡ್ತೀರಾ? ಆನ್ ವಾಟ್ ಗ್ರೌಂಡ್ಸ್? ಸರ್, ACP ಗಣೇಶ್ ವಾಕಿಂಗ್ ಮಾಡ್ತಿರೋ ಪಾರ್ಕ್ ಅಲ್ಲಿ ಮೊದಲು ಕೈಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ನಂತರ ತಲೆ ಕೈಗಳು ಸಿಕ್ಕಿರೋದು ವಿಜಯನಗರ ಸುತ್ತ ಮಾರಿಪಾಳ್ಯ, ನಂದಿನಿಲಯ, ಇದೆಲ್ಲ ACP ಜ್ಯೂರಿಸ್ಟಿಕ್ಷನ್ಗೆ ಬರುತ್ತೆ. ಇನ್ಸ್ಪೆಕ್ಟರ್ ಮುನಿ ಸ್ಟೇಷನ್ ಕೂಡ ಇಲ್ಲೇ ಇದೆ. ಡಾಕ್ಟರ್ ಪುರುಷೋತ್ತಮ್ ಅವ್ರ ಮಗಳು ಕಳೆದೋಗಿದ್ದಾಳೆ ಅಂತ ಕಂಪ್ಲೇಂಟ್ ಮಾಡಿರೋದು ಇದೇ ಸ್ಟೇಷನ್ ಅಲ್ಲಿ.
ಮುನಿ ಆ ಕೇಸ್ನ ಕ್ಲೋಸ್ ಮಾಡಿದ್ದು. ಡಾಕ್ಟರ್ ಪುರುಷೋತ್ತಮ್ ಫ್ಯಾಮಿಲಿ ಸೂಯಿಸೈಡ್ ಕೇಸ್ ಸಹ ಕ್ಲೋಸ್ ಆಗಿದ್ದು ಇಲ್ಲೇ. ಸರ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ದಿಸ್ ಸ್ಟೇಷನ್. ಸೊ ವಾಟ್? ಸರ್, ಒನ್ ಮೋರ್ ಪಾಯಿಂಟ್. ಅವತ್ತು ಬ್ರಿಡ್ಜ್ ಹತ್ರ ಕೈ ಸಿಕ್ಕಿದ್ಮೇಲೆ ಕಮಿಷನರ್ ಪ್ರೆಸ್ ಮೀಟ್ ಆದಾಗ ನಮಗೆ ಲಾಡ್ಜ್ ಹತ್ರ ಇದ್ದ ರಾಜಮಾಣಿಕ್ಯಂ ಸ್ಕೂಟರ್ ಬಗ್ಗೆ ಹೇಳಿದ್ರು. ಅದನ್ನು ನೋಡಿದ ಕಾನ್ಸ್ಟೇಬಲ್ ಸೇರಿ 8 ಜನಕ್ಕೆ ಮಾತ್ರ ಗೊತ್ತು, ಅದರಲ್ಲೊಬ್ಬ ಎಸಿಪಿ ಗಣೇಶ್. ಸೊ ಎಸಿಪಿ ಗಣೇಶ್ ತಕ್ಷಣ ಅವ್ರ ಕಡೆಯವ್ರು ಯಾರಿಗೋ ಇನ್ಫಾರ್ಮ್ ಮಾಡಿ ಎಲ್ಲಿ ಕ್ಲೂ ಸಿಕ್ಬಿಡುತ್ತೋ ಅಂತ ಲಾಡ್ಜಲ್ಲಿದ್ದ ರಘುನ ಸಾಯಿಸಿದ್ದಾರೆ ಅಂತ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ ಸರ್. ರೇ ನಾರಾಯಣ್, ಸಿಗರೇಟ್ ಅಲ್ರಿ ಇವನೊಬ್ಬ. ಸಾರಿ ನೇತ್ರ, ನೀವು ಹೇಳಿದಾಗೆಲ್ಲ ಮಾಡೋಕ್ಕಾಗಲ್ಲ, ಬೇರೆ ಏನಾದರೂ ಇದ್ರೆ ಹೇಳಿ. ನಮ್ಮ ಟೀಮ್ಗೆ ವೆಪನ್ಸ್ ಬೇಕು ಸರ್. ಜೊತೆ ಊಟ ಮಾಡಿಕೊಂಡು ಅಲ್ಲಿ ಸಿಗೋ ಆಟೋದಲ್ಲಿ ಹ್ಯಾಪಿಯಾಗಿ ಮನೆಗೆ ಹೋಗ್ಬಿಟ್ಟು ರಿಮೋಟ್ ಇಟ್ಕೊಂಡು ಟಿವಿ ನೋಡ್ತಾ ಮಲ್ಗೋದು ಬಿಟ್ಟು ಅಲ್ಲಿರೋ ಆಟೋ ಯಾವುದು, ಆ ಆಟೋದಲ್ಲಿ ಯಾರಿದ್ದಾರೆ, ಆ ಹುಡುಗಿನ ನಾವೇನ್ ಮಾಡ್ತೀವಿ, ಇದೆಲ್ಲ ನಿನಗೆ ಯಾಕೆ ಹೇಳು. ಸೊ ಹ್ಯಾಪಿಯಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡು. ಆ ಹುಡುಗಿನೇನ್ ಮಾಡ್ದೆ ಅಂಜಲಿ? ಆ ಹುಡುಗಿಗೆ ಏನಾಗಿದೆ, ಆ ಹುಡುಗಿಗೆ ಹುಟ್ಟೋದು ಹೆಣ್ಣ ಗಂಡ ಇದೆಲ್ಲ ನಿನಗೆ ಯಾಕೆ? ಇದೆಲ್ಲ ಬಿಟ್ಬಿಟ್ಟು ನಿನಗೇನಾಗಿದೆ, ನೆಕ್ಸ್ಟ್ ಫ್ಯೂಚರಲ್ಲಿ ನಿನಗೇನಾಗತ್ತೆ ಅಂತ ಯೋಚನೆ ಮಾಡು. ಯಾವ ಥರ ಬಂದ್ಬಿಟ್ಟು ಯಾವ ಥರ ಆಗ್ಬಿಟ್ಟಿದ್ಯ ತಗೋ, ಊಟ ಮಾಡು. ಮುಟ್ಬೇಡ, ಇನ್ನು ಎಷ್ಟು ದಿನ ಅಂತ ಕೂಡಾಕಿರ್ತೀಯ? ಅದು ಮಾತ್ರ ನನಗೆ ಗೊತ್ತಿಲ್ಲ, ಆದರೆ ನನಗೆ ಒಂದು ಮಾತ್ರ ಗೊತ್ತು, ನೀನು ಎಲ್ಲಾ ಕೋಳಿಗಳು ಇಡೋ ಬರೀ ಮೊಟ್ಟೆ ತರ ಅಲ್ಲ, ಬಂಗಾರದ ಕೋಳಿ ಇಟ್ಟಿರೋ ಮೊಟ್ಟೆ ನೀನು. ಈ ಮೊಟ್ಟೆನ ಯಾವಾಗ ಅಂತ ಆಮ್ಲೆಟ್ ಮಾಡಿಕೊಂಡು ತಿನ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಊಟ ಮಾಡಿಕೊಂಡು ಹ್ಯಾಪಿಯಾಗಿ ಮಲ್ಕೊ. ಗುಡ್ ನೈಟ್. ನಾನೇ ಒಬ್ಬ ದೊಡ್ಡ ಕ್ರಿಮಿನಲ್ ಪೊಲೀಸ್, ಇನ್ನೊಬ್ಬ ಪೊಲೀಸ್ ಹತ್ರ ಸಿಕ್ಕಾಕೊಳ್ತೀನ. ಅವ್ರ ಅಪ್ಪ ಅವನು ಇಲ್ಲ ಅಂತ.
ಯಾರಪ್ಪ? ಇಲ್ಲೇನ್ ಮಾಡ್ತಾಯ್ಯ? ಯಾರು ಕಂದಪ್ಪ ಮಗ ತೋರ್ಸು? ನಾನು ವಿಜಯನಗರ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಾ ಇದ್ದೀನಿ. ಓಕೆ. ಏನಿಲ್ಲ, ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಹೇಳಿ. ನೀವು ಡಾಕ್ಟರ್ ಪುರುಷೋತ್ತಮ್ ಒಟ್ಟಿಗೆ ಮಂಗಳೂರು ಕಾಲೇಜಲ್ಲಿ ಓದಿದಿರಲ್ಲ? ಯಾ, ದಟ್ಸ್ ರೈಟ್. ಆ ಡಾಕ್ಟರ್, ನಿಮ್ ಜೊತೆ ಓದಿರೋರು ಬೇರೆ ಯಾರಾದ್ರೂ ಬೆಂಗಳೂರಲ್ಲಿ ಇದ್ದಾರಾ? ಬೆಂಗಳೂರಲ್ಲಿ ನಮ್ ಜೊತೆ ಓದಿರೋರು ಅಂದ್ರೆ ಒಬ್ರಿದ್ದಾರೆ, ಆದ್ರೆ ಅವರು ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ವಲ್ಲ. ಅವ್ರ ಹೆಸರು? ಡಾಕ್ಟರ್ ರುದ್ರಯ್ಯ ಅಂತ. ಓಕೆ ಡಾಕ್ಟರ್, ಥ್ಯಾಂಕ್ ಯು. That's all right. ಆ ಕಾರಲ್ಲಿ ಇಬ್ರಿದ್ರು ನೋಡ್ದೆ, ಅದರಲ್ಲಿ ಒಬ್ಳು ಹೆಂಗ್ಸು. ನನ್ನ ಪ್ರಕಾರ ಕಳೆದು ಹೋಗಿರೋ ಸಂಜನ ಮತ್ತೆ ಪುರುಷೋತ್ತಮ್ ಫ್ಯಾಮಿಲಿಗೆ ಸಿಕ್ಕಿರಬಹುದು. ಸಿಕ್ಕಿದ್ಮೇಲೆ ಯಾಕೆ ಸುಸೈಡ್ ಮಾಡ್ಕೋಬೇಕಿತ್ತು ಮೇಡಮ್? ನನಗೇನು ಅವ್ರು ಸುಸೈಡ್ ಮಾಡ್ಕೊಂಡಿರೋದೇ ಡೌಟ್. ಹಾಗಾದ್ರೆ ಆ ಮನೇಲಿ ಸುಸೈಡ್ ಮಾಡ್ಕೊಂಡಿದ್ಯಾರು? ಸಂಜನ ಎಲ್ಲಿ ಹೋದ್ಲು? ಒಂದೇ ಒಂದು ಕ್ಲೂ ಸಿಕ್ಬೇಕಷ್ಟೇ, ಒಂದೇ ಒಂದು ಕ್ಲೂ. ಇದು 20 ವರ್ಷದ ಹುಡುಗಂದು, ಅದು 18 ವರ್ಷದ ಹುಡುಗಂದು. ಇನ್ನೊಂದು ಹುಡುಗನ ಬಾಡಿ ಇರಬೇಕಲ್ಲ ಮೇಡಮ್. ಅದು ಯಾವ ನಂಬರ್ ಮೇಡಮ್? 34 36 ಮೇಡಮ್. ಅಲ್ಲಿ ನಿಮ್ ಮುಂದೆ ಇದೆಯಲ್ಲ ಮೇಡಮ್, ಅದೇ 36 ಮೇಡಮ್. ಅದು ಹಳೇದು, 5-6 ತಿಂಗಳಿಂದ ಹಾಗೆ ಇದೆ, ಅನಾಥ ಶವ. ಇದನ್ನಿನ್ನು ಡಿಸ್ಪೋಸ್ ಮಾಡಿಲ್ವಾ? ಇನ್ನು ಕೇಸ್ ಮುಗ್ದಿಲ್ಲ ಮೇಡಮ್. ಕೇಸ್ ಮುಗಿದ್ಮೇಲೆ ಕಳಿಸ್ಕೊಡ್ತೀವಿ. ಬಾಡಿ ಇಲ್ಲ? ಅಯ್ಯೋ, ನಂಗೇನು ಗೊತ್ತಿಲ್ಲ ಮೇಡಮ್. ಹಾಗಾದ್ರೆ ಆ ಹುಡುಗನ ಬಾಡಿ ಏನಾಯ್ತು? ದೇವ್ರಾಣೆಗೂ ನಂಗೇನು ಗೊತ್ತಿಲ್ಲ ಮೇಡಮ್. Thank you.
ಏನಾಯ್ತು ನನ್ ಮಗ ಏನ್ ಸ್ಪ್ರೇ ಮಾಡಿದ್ನೋ ಏನೋ, ಇನ್ನೂ ತಲೆ ಗಿರ್ಕಿ ಹೊಡಿತಾನೆ ಐತೆ. ಯಾರು ಅಂತ ಗೊತ್ತಾಯ್ತು? ಯಾರು? ಡಾಕ್ಟರ್ ಪುರುಷೋತ್ತಮ್ ಫ್ಯಾಮಿಲಿ ಇನ್ನು ಬದುಕಿದ್ದಾರೆ. ಸರಿ, ಈಗ ನಾವೆಲ್ಲ ಹೋಗ್ತಾ ಇದ್ದೀವಿ? ಕೃಷ್ಣಪ್ಪನ ಮನೆಗೆ. ಇವತ್ತು ಶನಿವಾರ, ಕೃಷ್ಣಪ್ಪ ಮನೆಯಲ್ಲಿರ್ತಾನೆ. ರಿಂಗಾಗಿದೆ ಫೋನ್, ರಿಂಗಾಗಿದೆ ಮೈ, ರಂಗೇರುವ ಕರ ಬಂದಾಗಿದೆ. ಹಲೋ. ಏ ಹಲೋ, ಹಲೋ ಮಂಗಳಾ. ಹಲೋ, ಯಾರು? ಅಯ್ಯೋ ನಾನ್ ಕಣೆ, ಗೊತ್ತಾಗ್ಲಿಲ್ವಾ? ಅಯ್ಯೋ ರಾಜಾ, ಎಲ್ಲಿದ್ಯಾ? ಚಡ್ಡಿ ಹಾಕು, ಚಿಲ್ಟು ಪಾಯಿಂಟು, ಚಿಗುರುಡದಾಯ್ತು. ಫೋನಿನಲ್ಲೇ ವಿಜ್ಞಾನ ಹೇಳ್ಕೊಟ್ಟಾಯ್ತು. ಶಾರ್ಟಿನಲ್ಲೇ ಅಪ್ಪಲ್ಲು ತೋರಿಸಿದ್ದಾಯ್ತು. ಪ್ರಾಕ್ಟಿಕಲ್ಲು ಕ್ಲಾಸಿಗೆ ಕಟಾಯ್ ಮಗೋಯ್ತು. ಹಿಂಗಾಗಿದೆ ಫೋನು, ಹಿಂಗಾಗಿದೆ ಮೈ, ಹಿಂಗೇರುವ ಕರ ಬಂದಾಗಿದೆ. ಹಿಂಗಾಗಿದೆ ಫೋನು, ಹಿಂಗಾಗಿದೆ ಮೈ, ಹಿಂಗೇರುವ ಕರ ಬಂದಾಗಿದೆ. ಚಡ್ಡಿ ಹಾಕೋ ನಾವೆಲ್ಲ ಚಿಗುರುಡದಾಯ್ತು. ಫೋನಿನಲ್ಲಿ ವಿಜ್ಞಾನ ಕಲ್ಪಿಸ್ತಾಯ್ತು. ಚಾಟಿನಲ್ಲಿ ಅಪ್ಪಲ್ಲು ಬೋರಾಗೋಯ್ತು. ಪ್ರಾಕ್ಟಿಕಲ್ಲು ಕ್ಲಾಸಿಗೆ ಈಗ ಲೇಟ್ ಆಗೋಯ್ತು. ರಿಂಗಾಗಿದೆ ಫೋನು, ರಿಂಗಾಗಿದೆ. ಏನು ಮಾಮ, ಲಾಡು ಬಂದ್ ಬಾಯ್ ಬಿತ್ತ? ಇಲ್ಲ ಲೇ, ಹಿಡಿದ ಫೋರ್ಸ್ ಗೆ ಬೂಂದಿ ಆಗೋಯ್ತು. ಎಕ್ಸ್ಕ್ಯೂಸ್ ಮೀ ಬಾಯ್ಸ್, ಇವಾಗ ಎಲ್ಲರೂ ಸೇರಿ ಮೊಲ ಡಾನ್ಸ್ ಮಾಡೋಣವಾ? ಐ ಇದೇನಿದು, ಈ ಶೇಕ್ ಡ್ಯಾನ್ಸ್ ಗೊತ್ತು, ಬ್ರೇಕ್ ಡ್ಯಾನ್ಸ್ ಗೊತ್ತು, ಮೊಲ ಡಾನ್ಸ್ ಅಂದ್ರೆ ಅಷ್ಟು ಗೊತ್ತಿಲ್ವಾ? ಸಿಂಪಲ್ ಅಮ್ಮ. ಮಕ್ಕಳ ಎಲ್ರು ಕೈ ಎತ್ತಿ ಹಂಗೆ ತಲೆ ಮೇಲಿಡಿ. ಇಟ್ ಕಾಂಟ್ ಬಿ. ಹಂಗಲ್ಲಮ್ಮ, ಹಿಂಗೆ ಹಂಗೆ ಕುಕ್ಕುರ್ಸಿ. ಹಾ, ಇದೇ ಮೊಲ. ರೆಡಿ? ಐ ವಾಂಟ್ ಟು ದ ರೈಟ್, ಐ ವಾಂಟ್ ಟು ದ ಲೆಫ್ಟ್, ಐ ವಾಂಟ್ ಟು ದ ಫ್ರಂಟ್, ಐ ವಾಂಟ್ ಟು ದ ಬ್ಯಾಕ್. ಐ ರೈಟ್ ಟುಗೆದರ್, ಲೆಫ್ಟ್ ಟುಗೆದರ್, ಫ್ರಂಟ್ ಟುಗೆದರ್, ಬ್ಯಾಕ್, ಐ ಬ್ಯಾಕ್ ಟುಗೆದರ್, ಫ್ರಂಟ್ ಟುಗೆದರ್, ಲೆಫ್ಟ್ ಟುಗೆದರ್, ರೈಟ್. ಏನ್ ಮಾಮ, ಕಲೆ ಆಯ್ತಾ? ಕಲೆ ಒಳ್ಳೇದಕ್ಕೆ ಅಲ್ವಾ? ಮೈ ಮೇಲೆ ಬಿದ್ದರೆ ನಾ ಸಿಕ್ಕೋದಿಲ್ಲ, ಹುಟ್ಟೋಕೆ ಬಂದರೆ ನಾ ತಗ್ಗೋದಿಲ್ಲ. ನನ್ನ ಹಂಚಿಕೊಂಡು ತಿನ್ನೋಕೆ ಪ್ರಸಾದ ಅಲ್ಲ, ನಂಗೆ ಮದ್ವೆ ಕುಚಿ ಮಕ್ಕಳ ಕೊಟ್ಟೋಟೇ ಇಲ್ಲ. ಹಚ್ಚಿಕೊಂಡು ಹೋಗ್ತೀವಿ ರೆಡಿಯಾಗಮ್ಮಿ, ಹುಟ್ಟೋದಕ್ಕೂ ಮುಂಚೆನೆ ಮಡಿಯಾ ಕಮ್ಮಿ. ಆ ಮೂಡ ಇರೋವರೆಗೂ ನಾವು ವೇಟ್ ಮಾಡ್ತೀವಿ, ಮೂನ್ ಲೈಟ್ ಹೋದ ಮೇಲೆ ಲೈಟ್ ಹೇಳ್ತೀವಿ. ನಾನ್ ಯಾರು ಗೊತ್ತಾ? ಗೊತ್ತು. ಹೇಯ್, ನೀನ್ ಹೇಳೋದೇನಾದ್ರೂ ಸುಳ್ಳಾದ್ರೆ ನಿನ್ ಗ್ರಹಚಾರ ನೆಟ್ಕಿರಲ್ಲ. ನಾ ಶೋ ನೋಡ್ತಾ ಇರೋದು, ನಿನ್ ವಿಡಿಯೋದಲ್ಲಿ ಇದೆಯಾ? ಇದೆ. ಎಷ್ಟು ಕೊಡ್ಬೇಕು? ಒಂದು ಶೋಗೆ ಒಬ್ಬೊಬ್ರು ಎಷ್ಟು ಕೊಟ್ರು ಅಷ್ಟು. ಅಂದ್ರೆ 5 ಲಕ್ಷನ? ಆರ್ ಜನಕ್ಕೂ ಸೇರಿ 30 ಲಕ್ಷ. Thank you.
Him to hospital immediately. Yes, ma'am. Doctor. Doctor. Oh, my God. You're really hurt. Yeah. Hospital, go on. Yes, sir. Yes, sir. Dhule. Dhruva. Where is Netra? Yeah, she's here. She's there. Ma'am. Take him. Okay, can you come here? Where is Netra now? Ma'am. Yes, sir. Doctor. She's coming. Where is Doctor. Doctor. Hedi. Netra. Don't worry. Don't worry. Nimge no agala. Yes. Okay, take him to hospital immediately. Okay, ma'am. Nam department alli yargo gotagutte. Yes, ma'am. Take him. Go. Yes, doctor. Netra. Ninigondu vishaya gotta. Heli, doctor. Nin hudtaro antakaru. Doctor Purushottam family. A family le. Nanu oba. Nanu gotta, doctor. I know that. I know. You know the fact. ಕಳ್ದೋಗಿರೋ ನಿನ್ ತಂಗಿ ಮನೆಗ್ ಬಂದ್ರೆ ನಿನಗೆ ಎಷ್ಟು ಖುಷಿ ಆಗುತ್ತೆ. ಆದ್ರೆ ಕಳ್ದೋಗಿದ್ದ ನಮ್ ಮಗಳು ಮನೆಗ್ ಬಂದಾಗ ನಾವು ಖುಷಿ ಪಡಕ್ಕಾಗ್ಲಿಲ್ಲ. ಖುಷಿ ಪಡಕ್ಕಾಗ್ಲಿಲ್ಲ ನೇತ್ರ, ಖುಷಿ ಪಡಕ್ಕಾಗ್ಲಿಲ್ಲ. ಸಂಜನ ಕಳ್ದೋಗಿ 3 ದಿನ ಆಗಿತ್ತು. ನಾವು ಅವಳಿಗೋಸ್ಕರ ಹುಡುಕದೇ ಇರೋ ಜಾಗ ಇಲ್ಲ, ಅವಳಿಗಾಗಿ ಬೇಡದೆ ಇರೋ ದೇವ್ರಿಲ್ಲ. ಇನ್ನೇನು ಎಲ್ಲ ಮುಗ್ದೋಯ್ತು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತಾಗ ನಮಸ್ಕಾರ ಸರ್. ನಮಸ್ಕಾರ. ಇದು ಡಾಕ್ಟರ್ ಮನೆನಾ? ಹೌದು ಸರ್. ನಾನು ಶೆಡ್ಗೆ ಗಾಡಿ ತಗೊಂಡೋಗ್ತಾ ಇದ್ದೆ. ಈ ಹುಡುಗಿ ರೈಲ್ವೆ ಟ್ರ್ಯಾಕ್ ಹತ್ರ ನಿಂತಿದ್ಲು, ಎಲ್ಲಿಗೆ ಹೋಗ್ಬೇಕಮ್ಮ ಅಂತ ಕೇಳಿದೆ. ಸಂಜನಾ, ಸಂಜನಾ, ಎಲ್ಲಿದೆಯಮ್ಮ ಸಂಜನಾ? ಅಮ್ಮ ಸಂಜನಾ, ಸಂಜನಾ, ಅಮ್ಮ, ಅಮ್ಮ ಸಂಜನಾ, ಏನಾಯ್ತಮ್ಮ? ಎಲ್ಲಿ ಹೋಗಿದ್ಯಮ್ಮ? ಮಾತಾಡು ಸಂಜು. ಸಂಜು, ಏನಾಯ್ತೆ? ಸಂಜು, ಏ ಸಂಜನಾ, ನೋಡಿಲ್ಲಿ ನಿನ್ ಬೊಂಬೆ ನೋಡು, ನೋಡು, ನೋಡು ಸಂಜನಾ, ಮಾತಾಡೆ, ಮಾತಾಡೆ ಸಂಜು, ಪ್ಲೀಸ್ ಪ್ಲೀಸ್ ಸಂಜನಾ, ಊಟ ಮಾಡ್ತೀಯಮ್ಮ? ಯಾಕಮ್ಮ ನೀನು ಹೀಗಿದ್ದೆ? ಪ್ಲೀಸ್ ಸಂಜನಾ, ಮಾತಾಡೆ ಏನಾದರೂ. ಯಾಕಮ್ಮ ಸಂಜನಾ, ಮಾತಾಡಮ್ಮ ಸಂಜು, ಮಾತಾಡ್ಕಮ್ಮ. ಚಿಕ್ಕ ವಯಸ್ಸಿಂದ ಸಂಜನಾನ ಯಾವ ಕೈಯಿಂದ ಎತ್ತಿ ಮುದ್ದಾಡಿದ್ನೋ ಅದೇ ಕೈಯಿಂದ ಅವಳು ಶೀಲನ ಪರೀಕ್ಷೆ ಮಾಡಬೇಕಾಗಿ ಬಂತು. ಅವಳಮ್ಮ ಏನಾಯ್ತು ಅಂತ ಕೇಳಿದಾಗ ಮಗಳ ಶೀಲದ ಜೊತೆ ಮೃಗಗಳಿಗಿಂತ ಕೆಟ್ಟದಾಗ ಆಟ ಆಡಿದ್ದಾರೆ ಅಂತ ನಾನೇ ಹೇಳಿದೆ. ಅತ್ತು ಅತ್ತು ಕಣ್ಣೀರು ಬತ್ತೋಯ್ತು. ಓ
ಸತ್ತು ಮಗಳನ್ನೇ ನೋಡ್ತಾ ಕೂತಿದ್ಲು. ಪುರುಷಿ, ಎಲ್ಲ ಕೈ ಮೀರೋಯ್ತು. ಮುಂದಿನ ಬಗ್ಗೆ ಯೋಚನೆ ಮಾಡೋಣ. ಓಕೆ. ನಾವು ಸಾಯ್ಬೇಕು ಲಕ್ಷ್ಮಿ. ನಮ್ಮ ಮಗಳು ಎಲ್ಲೋಗಿದ್ದಾಳು, ಅಲ್ಲಿಗೆ ನಾವೆಲ್ಲರೂ ಹೋಗ್ಬೇಕು. ನಾವ್ ಯಾರು ಬದುಕಿರ್ಬಾರ್ದು, ನಾವು ಸಾಯ್ಬೇಕು. ಅಲ್ಲ ಲಕ್ಷ್ಮಿ, ನನ್ನ ನೀನೇ ತಾನೇ ಹೇಳಿದೆ ಸಾಯ್ಬೇಕು ಅಂತ. ಹೌದು, ನಾನೇ ಹೇಳಿದ್ದು. ಆದ್ರೆ ನನ್ನ ಮಗಳನ್ನ ಸಾಯಿಸಿದ್ರಲ್ಲ, ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಮೊದ್ಲು ಅವ್ರನ್ನ ಸಾಯಿಸ್ಬೇಕು. ಲಕ್ಷ್ಮಿ, ಏನ್ ಮಾತಾಡ್ತಿದ್ಯಾ ನೀನ್? ನೀವು ಸಹಾಯ ಮಾಡ್ತೀರಾ? ನೋಡು ಲಕ್ಷ್ಮಿ, ದಯವಿಟ್ಟು ನನ್ನ ಮಾತು ಕೇಳು. ಲಕ್ಷ್ಮಿ, ಮಾಡ್ತೀನಿ. ಅವಳ ಉದ್ವೇಗ ಆವೇಶದ ಮುಂದೆ ಈ ಸರ್ಕಾರಿ ಡಾಕ್ಟರ್ಗೆ ಸರಿ ಯಾವುದು ತಪ್ಪ್ಯಾವುದು ಅಂತ ಯೋಚನೆನೇ ಬರಲಿಲ್ಲ. ಅವಳು ಹೇಳ್ತಿರೋದೇ ಸರಿ ಅನ್ನಿಸ್ತು. ಮಾರ್ಚರಿಯಿಂದ ಮೂರು ಹೆಣೆಗಳನ್ನ ತಂದ್ವಿ. ಧ್ರುವ ಕಾಲಿಗೆ ಫ್ರಾಕ್ಚರ್ ಆಗಿರೋ ತರ ಆ ಹೆಣದ ಕಾಲಿಗೂ ಫ್ರಾಕ್ಚರ್ ಮಾಡಿದ್ವಿ. ಚಿನ್ನದಂತ ಸಂಸಾರ ಇರೋ ಮನೆ ಬಿಟ್ಟು ಬಾಟಲ್ ಫ್ಯಾಕ್ಟರಿಲಿ ಇರೋಕೆ ನಿರ್ಧಾರ ಮಾಡಿದ್ರು. ಅದಕ್ಕೆ ಒಂದು ಕಾರಣ, ಒಂದು ಗುರಿ ಇತ್ತು. ಅವರೆಲ್ಲ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ರು. ಸಂಜನಾಯಿಂದ ಮಾನ ಮರ್ಯಾದೆ ಕಳ್ಕೊಂಡ ಕೃಷ್ಣಪ್ಪ ಅವ್ರ ಹುಡುಗರನ್ನ ಬಿಟ್ಟು ಸಂಜನಾಗೆ ರೇಪ್ ಮಾಡಿಸಿ ಬೀದಿಗೆಸ್ತ. ಆಟೋ ಡ್ರೈವರ್ ಮೂರ್ತಿ ಮತ್ತೆ ನಾಗ ಧ್ರುವಾಗ ಆಕ್ಸಿಡೆಂಟ್ ಮಾಡಿ ಅವನ್ ಫೋನಿಂದಲೇ ಸಂಜನಾಗ್ ಫೋನ್ ಮಾಡಿ ನಿಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಡ್ಯಾನ್ಸ್ ಕ್ಲಾಸ್ ಇಂದ ಬೇಗ ಬರಕ್ ಹೇಳಿ ಅವಳನ್ನ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿ
ಆಕರ್ಷಣೆ, ಹೇ ಆಕರ್ಷಣೆ, ನಡೆಸಿದೆಯಂಥ ಶೋಷಣೆ. ಹೇ ಆಕರ್ಷಣೆ, ಹೇ ಆಕರ್ಷಣೆ, ನಡೆಸಿದೆಯಂಥ ಶೋಷಣೆ. ಕೊಳೆತ ಮನಸ್ಸಲಿ ಮಾನವ ಮೃಗದ ರೀತಿಲಿ ಕ್ಷಣದ ಸುಖಕ್ಕೆ ಆಹುವನು ಮುದುಡುವುದ. ಕೊಳೆತ ಮನಸ್ಸಲಿ ಮಾನವ ಮೃಗದ ರೀತಿಲಿ ಕ್ಷಣದ ಸುಖಕ್ಕೆ ಆಹುವನು ಮುದುಡುವುದ. ಶಾಪ ಆಕರ್ಷಣೆ ನಿನಗೆ ಶಾಪ ಆಕರ್ಷಣೆ, ಹೇ ಆಕರ್ಷಣೆ, ನಡೆಸಿದೆಯಂಥ ಶೋಷಣೆ. ಹೀಗೆ ನಮ್ಮ ಹುಡುಗಿನೇ ಅಲ್ಲದೆ ಎಷ್ಟೋ ಹುಡುಗಿಯರನ್ನ ಅಪಹರಿಸಿ ಎಸಿಪಿ ಗಣೇಶ್, ಮುನಿ, ಶ್ರೀ ವಯಸ್ಸಾಗಿ ಪುರುಷತ್ವ ಕಳ್ಕೊಂಡಿರೋ ಕತ್ತೆಗಳಿಗೆ ಪೀಪ್ ಶೋನ ಹೆಸರಿನಲ್ಲಿ ಹುಡುಗರನ್ನ ಬಿಟ್ಟು ಆ ಹುಡುಗಿಯರನ್ನ ಕೆಡಿಸಿ ಹಾಳು ಮಾಡಿ ದುಡ್ಡು ಮಾಡ್ತಾ ಇದ್ರು. ಮೊದಲನೇದಾಗಿ ಲಕ್ಷ್ಮಿ ಮೇಲೆ ಸುಳ್ಳು ಆರೋಪ ಮಾಡಿದ ಪ್ಯೂನ್ ಚಂದ್ರು, ಮತ್ತೆ ಡಾಕ್ಟರ್ ಪುರುಷೋತ್ತಮ್ ಮೇಲೆ ಆರೋಪ ಮಾಡಿದ ಆಂಟೋನಿ ಡಿಸೋಸಾನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿದಾಗ ಅವರಿಬ್ಬರಿಂದ ಆಟೋ ಡ್ರೈವರ್ ಮೂರ್ತಿ ಮತ್ತೆ ನಾಗನ್ ಹೆಸರನ್ನ ತಿಳ್ಕೊಂಡ್ವಿ. ಮೂರ್ತಿ ಮತ್ತೆ ನಾಗನ್ನ ಕಿಡ್ನಾಪ್ ಮಾಡಿ ಸಾಯಿಸಿದ್ವಿ. ನಾಗನ ಕೈ ಕತ್ತರಿಸಿ ನ್ಯೂ ಇಯರ್ ಪಾರ್ಟಿಲಿ, ಮತ್ತೆ ಮೂರ್ತಿ ಕೈ ಕತ್ತರಿಸಿ ಎಸಿಪಿ ಗಣೇಶಗೋ ಪಾರ್ಕ್ನಲ್ಲಿಟ್ವಿ. ಅವರು ಸಾಯಕ್ಕೆ ಮುಂಚೆ ಕೇಳಿದಾಗ ರಾಜಮಾಣಿಕ್ಯ ಮತ್ತೆ ರಂಗನ ಹೆಸರು ಹೇಳಿದ್ರು. ರಾಜಮಾಣಿಕ್ಯ ಮತ್ತೆ ರಂಗನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿದಾಗ ಅವರಿಬ್ರು ಶರೀಫನ್ ಹೆಸರು ಹೇಳಿದ್ರು. ರಾಜಮಾಣಿಕ್ಯಂ ಕೈನ ಓವರ್ ಹೆಡ್ ಬ್ರಿಡ್ಜ್ ಮೇಲೆ ಇಟ್ವಿ, ರಂಗನ್ ಕೈನ ಟೆನ್ನಿಸ್ ಕೋರ್ಟ್ ಅಲ್ಲಿ ಇಟ್ವಿ. ಶರೀಫನ್ ತಲೆ ಕತ್ತರಿಸಿ ಪೊಲೀಸ್ ಸ್ಟೇಷನ್ ಮುಂದೆನೆ ಇಟ್ವಿ. ನೇತ್ರ, ಇವಾಗ ಹೇಳು, ನಮ್ಮ ಮನೆ ಹುಡುಗಿಗಾಗಿದ್ದು ನಿಮ್ಮ ತಂಗಿಗಾಗಿದ್ರೆ ನೀನೇನ್ ಮಾಡ್ತಾ ಇದ್ದೆ? ಇಲ್ಲಿ ನ್ಯಾಯ, ಧರ್ಮ, ಒಳ್ಳೆದು ಕೆಟ್ಟದ್ದು ಇದ್ಯಾವುದಕ್ಕೂ ಬೆಲೆ ಇಲ್ಲ. ಬೆಲೆ ಕೊಡೋ ಮನುಷ್ಯನ್ನ ಹಣಬಲ, ಜನಬಲ, ರಾಜಕೀಯ ಬಲದಿಂದ ಓಡಿಸ್ಕೊಂಬರ್ತಾರೆ. ನಾವು ಓಡ್ತೀವಿ, ಎಷ್ಟೊಂತ ಓಡಕ್ ಸಾಧ್ಯ? ಅದಕ್ಕೆ ನಿಂತು ಅವ್ರನ್ನ ಗುರ್ರಾಯಿಸಿ ಎದುರಿಸಿ ಓಡಿಸಕ್ಕೆ ಶುರು ಮಾಡಿದ್ವಿ. ಕತ್ತರಿಸಿ ಕತ್ತರಿಸಿ ಬೀಸಾಕಿದ್ವಿ. ಸ್ವಲ್ಪ ಬುದ್ಧಿ ಇರೋರೆ ಇಷ್ಟೊಂದು ತಪ್ಪು ಮಾಡಬೇಕಾದ್ರೆ, ಇಷ್ಟು ಬುದ್ಧಿ ಇರೋ ನಾವು ಇನ್ನೆಷ್ಟು ತಪ್ಪು ಮಾಡಬಹುದು? ಒಂದು ಮಾತು ಹೇಳ್ತೀನಿ ನೇತ್ರ, ಈ ಸಮಾಜದಲ್ಲಿ ಎಥಿಕ್ಸಿರೋ ವ್ಯಕ್ತಿಗಳು ತುಂಬ ಕಮ್ಮಿ. ಅದರಲ್ಲೂ ನನಗೆ ಪರಿಚಯ ಇರೋರು ತುಂಬಾ ಕಮ್ಮಿ. ಅಂಥವರಲ್ಲಿ ನೀನು ಒಬ್ಬಳು. ದಯವಿಟ್ಟು ದಯವಿಟ್ಟು ನಮ್ಮ ಹುಡುಗ ಧ್ರುವನ ಕಾಪಾಡು, ಪ್ಲೀಸ್ ಕಾಪಾಡು. ಎಸ್, ಖಂಡಿತ ಕಾಪಾಡ್ತೀನಿ. ನೀವು ಮೊದಲು ಹಾಸ್ಪಿಟ್ಲಿಗೆ ಬನ್ನಿ. ಕಮ್ ಪ್ಲೀಸ್. ನೋ, ಡೋಂಟ್ ಟ್ರೈ ಟು ಸೇವ್ ಮಿ. ನನ್ನ ಕತೆ ಮುಗೀತು. ಡಾಕ್ಟರ್, ಇಲ್ಲ, ಡಾಕ್ಟರ್ ಪುರುಷೋತ್ತಮ್ ಫ್ಯಾಮಿಲಿ ಎಲ್ಲಿದ್ದಾರೆ? ನಾನು ಹೇಳಲ್ಲ, ಹೇಳಲ್ಲ. ನನಗೆ ಗೊತ್ತು, ನಾನು ಹೇಳಿಲ್ಲ ಅಂದ್ರು ನೀನು ಕಂಡಿಡಿದ್ಯ. ಬಾಯೇ ಬಿಡ್ತಿಲ್ಲ.
ಅವನು ಹೇಳೋಕೇನು ಉಳಿದಿಲ್ಲ ಸರ್. ಡಾಕ್ಟರ್ ರುದ್ರಯ್ಯ ಎಲ್ಲ ಹೇಳಿದ್ದಾರೆ. ಫಾರ್ ಗಾಡ್ ಸೇಕ್ ನೇತ್ರ, ಯು ಆರ್ ಎ ಸಿಸಿಬಿ ಆಫೀಸರ್. ಸಾಯೋ ಸ್ಥಿತಿಯಲ್ಲಿರೋ ವಿಕ್ಟಿಮ್ ಆರ್ ವಿಟ್ನೆಸ್ ಸ್ಟೇಟ್ಮೆಂಟ್ನ ಮೆಡಿಕಲ್ ಆಫೀಸರ್ ಮುಂದೆ ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ? ಹಲೋ ಅಂಜಲಿ, ಅಂಜಲಿ ಎಲ್ಲಿದೆಯಮ್ಮ? ಹಲೋ ಅಕ್ಕ, ಹಲೋ ಅಂಜಲಿ, ಅಂಜಲಿ ಎಲ್ಲಿದ್ಯಾ ಅಂಜಲಿ? ಗೊತ್ತಿಲ್ಲ ಅಕ್ಕ. ಅಳ್ಬೇಡ, ಅಳ್ಬೇಡಮ್ಮ, ನಾನಿದ್ದೀನಿ, ಅಳ್ಬೇಡ. ಬೇಗ ಬಂದು ಕರ್ಕೊಡು ಅಕ್ಕ. ತಂಗಿ ಹತ್ರ ಮಾತಾಡಿ ಸಾಕು, ನಮ್ಮ ಹತ್ರನು ಸ್ವಲ್ಪ ಮಾತಾಡು. ಯಾರಿದು ಅಂಜಲಿ, ಎಲ್ಲಿದ್ದಾಳೆ? ನಿನ್ ತಂಗಿ ಸೇಫ್ ಆಗಿ ಮನೆಗೆ ಬರ್ಬೇಕು ಅಂದ್ರೆ ಆ ಹುಡುಗ ಇಲ್ಲಿಗೆ ಬರ್ಬೇಕು, ಜೊತೆಗೆ ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು. ಯಾರು ನೀವು? ನನ್ನ ಅಂಜಲಿ ಎಲ್ಲಿಟ್ಟಿದ್ದೀರಾ? ಹಲೋ, ಹಲೋ, ಯಾರೋ ಮಾತಾಡೋದು? ನಾನು ಜಾಯಿಂಟ್ ಕಮಿಷನರ್ ಸಿಸಿಬಿ ಮಂಜುನಾಥ್ ಮಾತಾಡೋದು. ಲೇಹತ್ರಿಗೆ ಫೋನ್ ಕೊಡಮ್ಮ. ಏಯ್, ಆರ್ಡರ್ ಮಾಡಕ್ ನೀನ್ ಯಾರು? ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತೇನೆ. ರೀ ನಾರಾಯಣ್, ಈ ಕಾಲ್ ಟ್ರೇಸ್ ಮಾಡಕ್ ಹೇಳ್ರಿ. ಹಲೋ, ಹಲೋ ಅಂಜಲಿ, ನೀನು ಮಾಡ್ಬೇಡ ಅಂಜಲಿ, ನೀನು ಮಾಡ್ಬೇಡ. ಏನು ಮಾಡಲ್ಲ, ನಾ ಹೇಳಿದ ಕೆಲಸ ನೀನ್ ಮಾಡು, ನಿನ್ ತಂಗಿ ಸೇಫ್ ಆಗಿ ಬರ್ತಾಳೆ. ಆಯ್ತು ಆಯ್ತು, ನನಗೆ ನನಗೆ ಸ್ವಲ್ಪ ಟೈಮ್ ಕೊಡು ಪ್ಲೀಸ್. ಸ್ವಲ್ಪ ಏನು, ತುಂಬಾನೇ ಟೈಮ್ ಕೊಡ್ತೀನಿ, ನಾನು ಹೇಳಿದಷ್ಟು ಮಾಡು. ನನ್ನ ತಂಗಿನ ಬಿಡಿಸ್ಕೋಬೇಕು ಸರ್, ನನಗೆ ನನಗೆ ಒಂದು ಹೆಲ್ಪ್ ಮಾಡಿ ಸರ್. ವಾಟ್ ಹೆಲ್ಪ್? ಆ ಹುಡುಗನ್ನ ನಿನ್ ಜೊತೆ ಕಳಿಸ್ಕೊಡ್ಬೇಕಾ? ಸರ್ ದಯವಿಟ್ಟು ನನ್ನ ನಂಬಿ ಸರ್, ನನ್ನ ತಂಗಿ ಜೊತೆನಲ್ಲಿ ಆ ಹುಡುಗನು ವಾಪಸ್ ಕರ್ಕೊಂಡು ಬರ್ತೀನಿ. ಸರ್ ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ಒಬ್ಬ ಪೊಲೀಸ್ ಆಫೀಸರ್ ಆಗಿ ಮಾತಾಡೋ ಮಾತಾ ಇದು? ನನ್ನ ತಂಗಿ ನನಗೆ ಬೇಕು ಸರ್, ನನ್ನ ತಂಗಿ ನನಗೆ ಬೇಕು ಪ್ಲೀಸ್ ಸರ್. ಇದರಲ್ಲಿ ಇದರಲ್ಲಿ ಅವಳ ತಪ್ಪು ಏನಿದೆ ಸರ್? ನಾರಾಯಣ್ ಸರ್, ಆ ಹುಡುಗನ ಹುಷಾರಾಗಿ ನೋಡ್ಕೊಳ್ಳಿ, ನಾಳೆ ಕಮಿಷನರ್ ಮುಂದೆ ಹಾಜರು ಪಡಿಸ್ಬೇಕು. ಎಸ್ ಸರ್ ಪ್ಲೀಸ್ ಸರ್. ಕೇರ್ಫುಲ್ ಕಾರ್ತಿಕ್ ಸರ್, ಟ್ರೇಸ್ ದಿಸ್ ಕಾಲ್. ಐ ಡು ಇಟ್ ಸರ್. ಸರ್ 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 ಪ್ಲೀಸ್ ಸರ್, ನನ್ನ ತಂಗಿನ ಹೇಗಾದ್ರು. ಯು ಕ್ಯಾನ್ ಲೀವ್ ನೌ. Thank you.
ಸಲು ವಿತ್ ಯು ಮೇಡಮ್. ಮೇಡಮ್ ಫೋನ್ ತಗೊಳ್ಳಿ. ಏನ್ ಮಾಡೋದು ಮೇಡಮ್, ಅವ್ರ ಕಡೆಯಿಂದ ಯಾವ ಫೋನೂ ಇಲ್ಲ, ಇವನು ಏನು ಬಾಯ್ ಬಿಡ್ತಾ ಇಲ್ಲ. ಏನಾದರೂ ತಿನ್ನ? ಇಲ್ಲ ಮೇಡಮ್. ಓಕೆ, ನಿಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿ. ಹಲೋ. ಆ ಹುಡುಗ ನಿನ್ನ ಹತ್ರನೇ ಇದ್ದಾನೆ ಅಂತ ನನಗೆ ಗೊತ್ತು. ಆ ಹುಡುಗನ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ನನಗೆ ಬೇಕು. ಅದ್ ನನಗೆ ಗೊತ್ತಿಲ್ಲ. ಆ ಹುಡುಗನು ಏನು ಮಾತಾಡ್ತಾ ಇಲ್ಲ. ಸುಮ್ಮನೆ ಆಟಾಡಬೇಡ, ನಿನ್ ತಂಗಿ ನನ್ನ ಹತ್ರ ಇದ್ದಾಳೆ, ನೆನ್ಪಿಟ್ಕೋ. ನೋಡಿ, ದಯವಿಟ್ಟು ದಯವಿಟ್ಟು ನನ್ನ ತಂಗಿನ ಏನು ಮಾಡಬೇಡಿ, ಪ್ಲೀಸ್. ನಮ್ ತಂದೆ ತಾಯಿ ಇಬ್ರು ಬಾಟಲ್ ಫ್ಯಾಕ್ಟರಿಲಿ ಇದ್ದಾರೆ. ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಇದೀವಿ. ಇನ್ನು 20 ನಿಮಿಷದಲ್ಲಿ ಆ ಹುಡುಗನ ಕರ್ಕೊಂಡು ಬಂದು ಬಾಟಲ್ ಫ್ಯಾಕ್ಟರಿಯಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇರಬೇಕು. ನಿನ್ ತಂಗಿ ನಿನ್ ಮನೆಗೆ ಬಂದು ಸೇಫ್ ಆಗಿ ಸೇರ್ತಾಳೆ. ಅಲ್ಲಿ ಏನು ಹೊಸದಾಗಿ ಆಕ್ಷನ್ ಸೀಕ್ವೆನ್ಸ್ ಟ್ರೈ ಮಾಡಬೇಡ, ಅರ್ಥ ಆಯ್ತಾ? ನನ್ನ ಮಕ್ಕಳೆಲ್ಲ ಬರಲಿ, ಸುಟ್ ಸಾಯಿಸಿ ಹಾಕ್ಬಿಡ್ತೀನಿ. ಡಿಪಾರ್ಟ್ಮೆಂಟ್ ಗನ್ ಸೇಫ್ ಅಲ್ಲ, ಇದನ್ನ ಯೂಸ್ ಮಾಡು. ಶ್ರೀ ಅಣ್ಣ, ನಮ್ಮ ಹುಡುಗನ ಫ್ಯಾಕ್ಟರಿ ಹತ್ರ ಬರಕ್ ಹೇಳು. ಓಕೆ ಅಣ್ಣ. ಓಕೆ. ಮೇಡಮ್, ಇದು ರಿಸ್ಕ್ ಅಲ್ವಾ? ಬರೀ ರಿಸ್ಕ್ ಅಲ್ಲ, ತುಂಬಾನೇ ರಿಸ್ಕ್. ಬಟ್ ಈಗ ರಿಸ್ಕ್ ತಗೊಳ್ಳೋ ಟೈಮ್. ಹೊರಡಿ. Thank you.
ಕಾರ್ತಿಕ್, ನಿಶಾ, ಮೈ ಗಾಡ್, ಘರ್ಷಣೆ. ನನಗೆ ಕಾನೂನಿನ ಶಕ್ತಿನೂ ಗೊತ್ತು, ಅದರ ದೌರ್ಬಲ್ಯತೆಯೂ ಗೊತ್ತು. ನನ್ನ ಜೀವನದಲ್ಲಿ ಮೊದಲನೇ ಸಲ ಕಾನೂನಿನ ದೌರ್ಬಲ್ಯತೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಬ್ಬ ಪೊಲೀಸ್ ಆಫೀಸರ್ ಆಗಲ್ಲ, ಒಂದು ಸಾಮಾನ್ಯ ಹೆಣ್ಣಾಗಿ ಕಾನೂನಿನ ಕಣ್ಣು ತಪ್ಪಿಸಿ ನಿನ್ನನ್ನು ಹೇಗೆ ಕಾಪಾಡಬೇಕು ಅಂತ ನನಗೆ ಗೊತ್ತು. ನಿನ್ನನ್ನು ಕಾಪಾಡೋ ಜವಾಬ್ದಾರಿ ನಂದು. ತಂದೆ ತಾಯಿ ಇಲ್ಲದೆ ಇರೋರ ನೋವು ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ಕಷ್ಟ ನೋವು ನೀನು ಅನುಭವಿಸೋದಕ್ಕೆ ನಾನು ಬಿಡೋಲ್ಲ, ನಾನು ಬಿಡೋಲ್ಲ. ನನ್ನ ತಂಗಿ ನನ್ನನ್ನು ಉಳಿಸೋದಕ್ಕೆ ನಿನ್ನ ತಂದೆ ತಾಯಿ ಜೀವ ಕೊಟ್ರು. ಈಗ ನಿನ್ನನ್ನು ಉಳಿಸೋ ಜವಾಬ್ದಾರಿ ನಂದು. ನಿನ್ನನ್ನು ಉಳಿಸೋಕೆ ನನ್ನ ಪ್ರಾಣ ಕೊಡೋಕ್ಕೂ ನಾನು ತಯಾರಾಗಿದ್ದೀನಿ. ಘರ್ಷಣೆ ಲೂಟಿ ಮಾಡುವ ರಾವಣ ರಾಜ್ಯ, ಅತ್ಯಾಚಾರದ ಪಾಪಿಷ್ಠರಿಗೆ ಘರ್ಷಣೆಯಿಂದ ರಾಮರಾಜ್ಯ. ಎಲ್ಲಾ